ಪೂಜಾರಿ ವರ್ಸಸ್ ಸಿದ್ದರಾಮಯ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಒಂದರ್ಥದಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಅತ್ಯಂತ ಉನ್ನತ ದರ್ಜೆಯ ಅಧಿಕಾರವನ್ನು, ಜನಸೇವೆಯನ್ನು ತಳಮಟ್ಟದಿಂದ ಮಾಡಿದ ಜನಾರ್ದನ ಪೂಜಾರಿ ಅವರಿದ್ರೆ, ಇನ್ನೊಂದು ಭಾಗದಲ್ಲಿ ವಲಸಿಗನಾಗಿ ಬಂದು ಕಾಂಗ್ರೆಸ್ ಪಕ್ಷವನ್ನು ಸೇರಿಕೊಂಡು ರಾಜ್ಯದ ಪರಮೋಚ್ಚ ಅಧಿಕಾರ ಅರ್ಥಾತ್ ಮುಖ್ಯಮಂತ್ರಿಯ ಹುದ್ದೆಯನ್ನು ನಿರ್ವಹಿಸ್ತಾ ಇರುವಂತಹ ಸಿದ್ದರಾಮಯ್ಯ ವಯಸ್ಸಿನ ಅಂತರದಲ್ಲಿಯೂ ಸೀನಿಯಾರಿಟಿಯನ್ನು ಗಮನಿಸಿಕೊಂಡು, ಅನುಭವದ ಸೀನಿಯಾರಿಟಿಯನ್ನು ಗಮನಿಸಿಕೊಂಡು ನೋಡಿದರು, ಜನಾರ್ದನ ಪೂಜಾರಿಯವರ ಜ್ಯೇಷ್ಠತೆಯನ್ನು ಪರಿಗಣಿಸಿಕೊಂಡು, ಅಥವಾ ಜ್ಯೇಷ್ಠತೆಯೇ ಒಂದರ್ಥದಲ್ಲಿ ಈ ಎಲ್ಲ ವಿಚಾರಗಳಿಗೆ ವಿನಾಯಿತಿಯನ್ನು ನೀಡುವ ಹಾಗೆ, ಅಥವಾ ಇನ್ನೊಂದು ಯಾವುದೋ ಧ್ವನಿಯನ್ನು ಬಿಂಬಿಸುವ ಹಾಗೆ ಸಿದ್ದರಾಮಯ್ಯ ಅವರ ನಡೆ ನುಡಿಗಳು ಇರುವ ಹಿನ್ನೆಲೆಯಲ್ಲಿ, ಜನಾರ್ದನ ಪೂಜಾರಿ ಅವರ ಪತ್ರಿಕಾಗೋಷ್ಠಿಗಳು ಹೇಳಿಕೆಗಳು ಬಂದಿರುವ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮ ಪೂಜಾರಿ ವರ್ಸಸ್ ಸಿದ್ದರಾಮಯ್ಯ. ಚರ್ಚೆಯಲ್ಲಿ ನನ್ನ ಜೊತೆ ಭಾಗವಹಿಸ್ತಾರೆ ಕಾಂಗ್ರೆಸ್ ಪಕ್ಷದ ವಕ್ತಾರತೆಯ ಸಹಿತ ವಿವಿಧ ಜವಾಬ್ದಾರಿಗಳನ್ನು ನಿರ್ವಹಿಸಿರುವ, ಇತ್ತೀಚಿನ MLC ಚುನಾವಣೆಯಲ್ಲಿ ಕೂಡ ಸ್ಪರ್ಧಿಸಿದ ಮತ್ತು ಆ ಕಾರಣಕ್ಕಾಗಿಯೇ ಪಕ್ಷದಿಂದ ಉಚ್ಚಾಟಿಸಲ್ಪಟ್ಟ ಅನ್ನುವ ಶಬ್ದವನ್ನು ಬಳಸಬಹುದೇನೋ, ಹರಿಕೃಷ್ಣ ಬಂಟ್ವಾಳ್ ಅವರು ಅತಿಥಿಯಾಗಿ ಭಾಗವಹಿಸ್ತಾ ಇದ್ದಾರೆ. ಹರಿಕೃಷ್ಣ ಬಂಟ್ವಾಳ್ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಪೂಜಾರಿಯವರ ನೇರ ಶಿಷ್ಯರು ನೀವು ಅನ್ನುವುದು ಯಾವ ಕಾರಣಕ್ಕೂ ನಿರಾಕರಿಸುವಂತಹ ವಿಷಯವಲ್ಲ. ಜನಾರ್ದನ ಪೂಜಾರಿಯವರ ತತ್ವ ಆದರ್ಶ ಇವುಗಳನ್ನು ನೆಚ್ಚಿ ನಂಬಿ ಅವರ ಜೊತೆಗೆ ಹೆಜ್ಜೆಯನ್ನು ಹಾಕಿದವರು, ಬಹುಶಃ ಸಂಘ ಪರಿವಾರದ ಒಂದು ವಲಯದಿಂದ ಹೊರ ಬಂದ ಬಳಿಕ ನೀವು ನಂಬಿಕೊಂಡ ತತ್ವ ಸಿದ್ಧಾಂತಗಳನ್ನು ಪೂಜಾರಿಯವರಲ್ಲಿ ಕಂಡು ಅವರ ಜೊತೆಗೆ ನಡೀತಾ ಇರುವಂಥವರು. ಬಳಿಕ ಈಗ ನೀವು MLC ಚುನಾವಣೆಗೆ ಸ್ಪರ್ಧಿಸುವಂತಹ ಸಂದರ್ಭದಲ್ಲಿ ಜನಾರ್ದನ ಪೂಜಾರಿಯವರ ಒಪ್ಪಿಗೆ ಇರಲಿಲ್ಲ ಅನ್ನುವಂಥದ್ದು ವಿದಿತವಾದರೂ, ನೀವು ಅವರ ಜೊತೆಗೆ ಮತ್ತು ಗುರುತಿಸಿಕೊಂಡವರು ಇರುವಂಥವ್ರು. ಈ ಹಿನ್ನೆಲೆಗಳನ್ನು ಹೊರತುಪಡಿಸಿ ಕೂಡ ಬಿ ಜನಾರ್ದನ ಪೂಜಾರಿ ಅವರ ಕಾಂಗ್ರೆಸ್ಸಿನ ಸರ್ವಶ್ರೇಷ್ಠ ಉನ್ನತ ದರ್ಜೆಯ ದರ್ಜೆಯ ನಾಯಕರು ರಾಷ್ಟ್ರೀಯ ಮಟ್ಟದಲ್ಲಿ ಅಂದರೆ ಅಲ್ಲಿ ಜನಾರ್ದನ ಪೂಜಾರಿಯವರ ಒಂದು ಹೆಸರು ಇದ್ದಂಥ ಕಾಲ ಇತ್ತು. ಅಲ್ಲಿಂದ ತೊಡಗಿ ಈಗಿನ ಸ್ಥಿತಿವರೆಗೆ ಮೊತ್ತ ಮೊದಲಾಗಿ ನಾವು ನೇತ್ರಾವತಿ ಇಶ್ಯೂಗೆ ಸಂಬಂಧಪಟ್ಟ ಹಾಗೆ ಒಂದು ವೈಮನಸ್ಯ ಅಥವಾ ವಿರೋಧಾಭಾಸದ ಹೇಳಿಕೆಗಳು ಬಂದ ಹಿನ್ನೆಲೆಯನ್ನು ಗಮನಿಸುತ್ತಿದ್ದರೆ, ನಿಜವಾಗಿಯೂ ಜನಾರ್ದನ ಪೂಜಾರಿಯವರು ಸಿದ್ದರಾಮಯ್ಯ ಅವರ ವಿರುದ್ಧವಾಗಿ ನೇತ್ರಾವತಿಯ ವಿಚಾರದಲ್ಲಿ ಹೇಳಿಕೆ ನೀಡುವುದಕ್ಕೆ ಕಾರಣ ಏನು? ನೋಡಿ, ಜನಾರ್ದನ್ ಪೂಜಾರಿಯವರು ಒಬ್ಬ ಕಾಂಗ್ರೆಸ್ ಪಕ್ಷದ ರಾಜ್ಯದ ಒಬ್ಬ ಸೀನಿಯರ್ ನಾಯಕರವರು. ಅವರು ಬೇರೆ ಬೇರೆ ಪಕ್ಷಕ್ಕೆ ಹೋಗಿ ಬಂದವರು ಅಲ್ಲ. ರಾಜಕೀಯ ತಂತ್ರಗಾರಿಕೆಯಲ್ಲಿ ಕೂಡ ಅವರು ಪಳಗಿದವರಲ್ಲ. ಅವರದ್ದು ಯಾವುದೇ ರಾಜಕೀಯ ಇದ್ದರೂ ಕೂಡ ನೇರವಾದಂಥ ರಾಜಕೀಯ, ಸತ್ಯದ ರಾಜಕೀಯ. ಮಹಾತ್ಮ ಗಾಂಧಿಯ ತತ್ವ ಸಿದ್ಧಾಂತಗಳನ್ನು ಮೈಗೂಡಿಸಿಕೊಂಡಂತಹ ಒಬ್ಬ ರಾಜಕಾರಣಿಗಳಲ್ಲಿ ಈ ದೇಶದಲ್ಲಿ ಜನಾರ್ದನ್ ಪೂಜಾರಿಯವರು ಒಬ್ಬರು. ಅವರು ಇಂದಿರಾ ಗಾಂಧಿಯ ಕಾಲದಲ್ಲಿ ಅವರು ಅಧಿಕಾರಕ್ಕೆ ಬಂದವರು 1977. ಆ ಕಾಲದಲ್ಲಿ ಇಂಡಿಯನ್ ಎಕ್ಸ್ಪ್ರೆಸ್ ಪತ್ರಿಕೆ ಒಂದು ಮಾಡಿತ್ತು, ಹೂ ಇಸ್ ಜನಾರ್ದನ್ ಪೂಜಾರಿ ಅಂತ. ಅದನ್ನು ಆ ದೇಶಕ್ಕೆ ಅವರು ಜನಾರ್ದನ್ ಪೂಜಾರಿ ಯಾರು ಅಂತ ಹೇಳಿದರೆ, ಇವತ್ತು ಈ ದೇಶದ ಎಲ್ಲ ರಾಜ್ಯಗಳ ಹಳ್ಳಿ ಹಳ್ಳಿಗಳಲ್ಲಿ ಗಲ್ಲಿ ಗಲ್ಲಿಗಳಲ್ಲಿ ಜನಾರ್ದನ್ ಪೂಜಾರಿ ಯಾರು ಅಂತ ಪರಿಚಯವನ್ನು ಮಾಡಿಸಿಕೊಟ್ಟಂತಹ ತಾಕತ್ತು ಸಾಮರ್ಥ್ಯವನ್ನ ಪೂಜಾರಿಯವರು ಮಾಡಿದ್ದಾರೆ. ಕೆಲಸದ ಮೂಲಕ ಅತ್ಯಂತ ಮುಖ್ಯವಾಗಿ ಬಡವರನ್ನು ಸ್ಪರ್ಶಿಸುವ ಮೂಲಕ, ಬಡವರ ಹೃದಯದಲ್ಲಿ ಪೂಜಾರಿಯ ಒಂದು ಹೆಸರು ಅಜರಾಮರಾಗಿ ಉಳಿಯತಕ್ಕಂಥವ್ರು ಕೆಲಸ ಮಾಡಿದ್ದಾರೆ ಬ್ಯಾಂಕಿಂಗ್ ಕ್ಷೇತ್ರದ ಒಂದು ಕಾರ್ಯ ಸಾಧನೆಯಿಂದ. ಇಂತಹ ಪೂಜಾರಿಯವರು ಸಿದ್ದರಾಮಯ್ಯಗೆ ವಿರೋಧಿ ಅಲ್ಲ, ಅವರು ಸಿದ್ದರಾಮಯ್ಯರ ಕಾರ್ಯವೈಖರಿಯ ಬಗ್ಗೆ ಅವರು ಸ್ವಲ್ಪ ವಿರೋಧ ವ್ಯಕ್ತ, ಅಂದ್ರೆ ಪಕ್ಷಕ್ಕೆ ತೊಂದರೆ ಆಗತಕ್ಕಂಥ ಯಾವುದೇ ನಿರ್ಧಾರಗಳನ್ನ ಬಲವಾಗಿ ಖಂಡಿಸತಕ್ಕಂಥ ಸಾಮರ್ಥ್ಯವನ್ನು ಪೂಜಾರಿಯವರು ಪಡ್ಕೊಂಡಿದ್ದಾರೆ. ಅವರು ಯಾವತ್ತು ಕೂಡ ಪಕ್ಷಕ್ಕೆ ವಿರುದ್ಧವಾಗಿ, ನೀವೀಗ ಈಗ ಹೇಳಿದ್ರಿ ನಾನು MLC ನಿಂತೆ ಪಕ್ಷಕ್ಕೆ ವಿರುದ್ಧ ಕ್ಯಾಂಡಿಡೇಟ್ಗೆ, ಆವತ್ತಿನವರೆಗೂ ಅವರು ಪೂಜಾರಿಯವರು ನಾನು ನಿಲ್ಲುವವರೆಗೆ ಪೂಜಾರಿ ನನಗೇನು ಇದು ಮಾಡಿಲ್ಲ. ನಾನು ಆ ಬಗ್ಗೆ ಸ್ಪರ್ಧೆಗೆ ನಾನು ಈ ಜಿಲ್ಲೆಯಿಂದ ನನ್ನ ಒಬ್ಬನೇ ಹೆಸರು ಹೋದದ್ದು, ಇಲ್ಲದ್ರೆ ಮೂರು ಹೆಸರು ಹೋಗುತ್ತೆ ಒಬ್ಬರ ಹೆಸರು. ಪ್ರತಾಪ್ ಶೆಟ್ಟರು ನನಗೆ ಇನ್ನು ಅಧಿಕಾರ ಬೇಡ, ನಾನು ಚುನಾವಣೆಗೆ ನಿಲ್ಲುವುದಿಲ್ಲ, ನನ್ನಿಂದ ಆಗುವುದಿಲ್ಲ ಅನ್ನುವಂಥ ಪತ್ರವನ್ನ ಎಲ್ಲ ಪಂಚಾಯತ್ ಸದಸ್ಯರುಗಳಿಗೆ, ಕಾರ್ಪೊರೇಟರ್ಸ್ಗಳಿಗೆ, ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಸದಸ್ಯರುಗಳಿಗೆ ಕಳಿಸಿದ್ದಾರೆ. ಅದು ಇದ್ದು ಎಲ್ಲ ಅವರು ಇಲ್ಲ, ಕಳೆದ 6 ವರ್ಷಗಳಿಂದ ಅವರು ಮನೆ ಬಿಟ್ಟು ಎಲ್ಲೂ ಹೋಗಲಿಲ್ಲ ಅವರು, ಯಾವುದೇ ಕಾಂಗ್ರೆಸ್ನ ಕಾರ್ಯಕ್ರಮಗಳಿಗೆ, ಯಾವುದೇ ಚುನಾವಣೆಯಲ್ಲಿ ಅವರು ಭಾಗವಹಿಸಲಿಲ್ಲ. ಅವ್ರು ಬೇಡಂತ ಕುಳಿತವರನ್ನ
ನನ್ನ ಹೆಸರು ಬಂದ ತಕ್ಷಣ ಅವರನ್ನು ಪುನಃ ಎಬ್ಬಿಸಿದರು. ಎಬ್ಬಿಸಿದವರನ್ನು ಇಲ್ಲ ಅವರೇ ಕ್ಯಾಂಡಿಡೇಟ್ ಕಾಂಗ್ರೆಸ್ ಅಂತ ಹೇಳಿಕೊಂಡು ಮಾಡಿದರು. ಇದಕ್ಕೆ ಆಸ್ಕರ್ ಫರ್ನಾಂಡಿಸ್ಯ ಒಂದು ಷಡ್ಯಂತ್ರ. ಕಾರಣ ಇರಬಹುದು, ನಾನು ಪೂಜಾರಿಯವರ ಜೊತೆ ಇಲ್ಲಿದ್ದೇನೆ ಅಂತ ಪೂಜಾರಿಯವರ ವ್ಯಕ್ತಿ ಬರೋದು ಬೇಡ ಅನ್ನುವಂತ ಹಿನ್ನೆಲೆ ಕೂಡ ಇರಬಹುದು. ನಾನು ಇಲ್ಲ ಅಂತ ಇದನ್ನು ಇದು ಮಾಡಿ ಅಲ್ಲಗಲೆಯುವುದಿಲ್ಲ, ನೂರಕ್ಕೆ ನೂರು ಇದೆ ಅನ್ನುವಂಥ ನನ್ನ ಅಭಿಪ್ರಾಯ ಅದು. ಆದ್ರೆ ಇಲ್ಲಿ ಪೂಜಾರಿಯವರು ಏನು ಅಂತ ನನ್ನ ಪ್ರಶ್ನೆ, ಪೂಜಾರಿಯವರು ನೇತ್ರಾವತಿ ಈಶ್ವರನ ಯಾಕೆ ತಗೊಂಡ್ರು ಅಂತ ಹೇಳಿದ್ರೆ, ನಮ್ಮ ಜಿಲ್ಲೆಯ ಮಂಗಳೂರು ತಗೊಳ್ಳಿ, ಈಗ ನಾವು ಈಗ ಮಂಗಳೂರಿನಲ್ಲಿ ಇದ್ದೀವಿ, ಮಂಗಳೂರಿನ ನಗರದ ಇಷ್ಟು 10 ಲಕ್ಷ ಜನರಿಗೆ ನೀರು ಆಶ್ರಯ ಇರುವಂತ ನೇತ್ರಾವತಿ ನದಿ. ಇವತ್ತಿನ ನಿನ್ನೆಯ ಉದಯವಾಣಿಯಲ್ಲಿ ನೀವು ನೋಡಬಹುದು, ಇಲ್ಲಿ ನೇತ್ರಾವತಿ ಏನು ಎತ್ತಿನ ಹೊಳೆ ಇದೆ, ಅಲ್ಲಿ ಸಿಗುವಂತ ನೀರು 24 TMC ನೀರು ಸಿಗ್ತಾ ಇಲ್ಲ, 9.5 TMC ನೀರು ಸಿಗ್ತಾ ಇದೆ, ಅಲ್ಲಿ 8.4 TMC ನೀರು ಇಲ್ಲಿಯ ಜನರಿಗೆ ಬಳಸಿಕೊಳ್ಳಿ ಬೇಕಾಗಿದೆ, 1 TMC ಮಾತ್ರ ನೀರಲ್ಲಿ ಸಿಗುವಂತದ್ದು. ಆ 1 TMC 13 ಅಂತದ್ದು, ಅದು 50,000 ಕೋಟಿ ರೂಪಾಯಿ ಅಗತ್ಯತೆ ಇದೆಯಾ ಅನ್ನುವಂಥದ್ದು ಪೂಜಾರಿಯವರ ಪ್ರಶ್ನೆ. ಅದು ನಿಜವಾದಂತಹ ಸೈಂಟಿ ನ್ಯಾಷನಲ್ ಸೈನ್ಸ್ ಇನ್ಸ್ಟಿಟ್ಯೂಷನ್ ಅವರು ಮಾಡಿದಂತಹ ಏನೋ ಒಂದು ಅಲ್ಲಿ ಸಂಶೋಧನೆ ಇದೆ, ಮತ್ತು ಆ ನೀರಿನ ಎಷ್ಟು ಅಲ್ಲಿ ನೀರು ಸಿಗುತ್ತೆ ಸಂಗ್ರಹ ಆಗುತ್ತೆ ಅನ್ನೋದ್ರ ಬಗ್ಗೆ ಒಂದು ಸರಿಯಾದಂತಹ ಒಂದು ಮಾಹಿತಿಯನ್ನ ಅಲ್ಲಿ ವಿಜ್ಞಾನಿ ರಾಮಚಂದ್ರ ಮತ್ತೆ ಎರಡು ಜನ ಇದ್ದಾರೆ, ಅವರು ಕೊಟ್ಟಂತ ಒಂದು ಪೂಜಾರಿಯವರು ಅದನ್ನು ಪತ್ರಿಕೆ ಮುಂದೆ ಇಟ್ಟಿದ್ದಾರೆ. ಅವರ ಏನು ವಿಜ್ಞಾನಿಗಳು ಇದಿಂದ ಹೇಳಿದ್ರು, ಈಗ ಅದು ಪುನಃ ಬರ್ತಾ ಇದೆ, ಅದನ್ನು ಅವರು ಮತ್ತೆ ಸಮರ್ಥಿಸ್ತಾ ಇದ್ದಾರೆ, ಮತ್ತೆ ಅವರು ಪುನಃ ಅದಕ್ಕೆ ಅಲ್ಲಿ ಬಂದು ನೋಡಿ ಅದನ್ನು ಇದೇ ಅಷ್ಟೇ ನೀರು ಇರೋದಕ್ಕೆ ನೀರು ಇಲ್ಲ ಅನ್ನುವಂಥ ಭಾವನೆಯನ್ನು ವ್ಯಕ್ತಪಡಿಸಿದ್ದಾರೆ. ಸೊ ಜನಾರ್ದನ್ ಪೂಜಾರಿ ಪ್ರಶ್ನೆಯನ್ನು ಕೇಳಿದ್ರೆ, ಚಿಕ್ಕಬಳ್ಳಾಪುರ ಮತ್ತು ಕೋಲಾರಕ್ಕೆ ಶಾಶ್ವತವಾದಂತಹ ನೀರನ್ನು ಪರಿಹಾರ ಮಾಡಬೇಕು ಅನ್ನುವ ದೃಷ್ಟಿಕೋನ ಪೂಜಾರಿಯವರಲ್ಲಿದೆ. ಅಲ್ಲಿಗೆ ಅವರಿಗೆ ನೀರು ಕೊಡಬಾರ್ದು ಅನ್ನೋ ಪ್ರಶ್ನೆ ಅಲ್ಲ ಜನಾರ್ದನ್ ಪೂಜಾರಿ ಅವರಿಗೆ. ಇಲ್ಲಿಯೇ ಕಳೆದ ಬೇಸಿಗೆ ಕಾಲದಲ್ಲಿ ಮಂಗಳೂರಿಗೆ ಜನರಿಗೆ ನೀರಿಲ್ಲ ಕುಡಿಲಿಕ್ಕೆ. ನಮ್ಮ ನಮ್ಮ ಬಂಟ್ವಾಳ, ನಾವು ನೇತ್ರಾವತಿ ನದಿ ಹರಿಯುವುದೇ ನಮ್ಮ ಬಂಟ್ವಾಳದ ಬದಿಯಲ್ಲಿ. ಸೊ ನಮಗೂ ಅಲ್ಲಿ ನೀರಿಲ್ಲ ಕುಡಿಯಲಿಕ್ಕೆ. ವೈಜ್ಞಾನಿಕವಾಗಿಯೂ ಸರಿಯಲ್ಲ ನೀರಿನ ಹಂಚಿಕೆ, ಅಂದ್ರೆ ಅಲ್ಲಿ ನಿಜವಾಗಿ ಆ ನೀರು ಪ್ರಮಾಣ ಉತ್ಪತ್ತಿ ಆಗ್ತದ ಅಂತ ನೋಡಿದ್ರೆ ಅದು ನೂರಕ್ಕೆ ನೂರಿಲ್ಲ. ಯಾವ ಕಾರಣದಿಂದ ನೋಡಿದ್ರು, ಒಟ್ಟಾರೆಯಾಗಿ ನೋಡಿದ್ರೆ ಒಂದು ಅರ್ಥದಲ್ಲಿ ಇಂತಹ ಕೆಲಸದಿಂದ ಒಂದು ಊಹಿಸಲು ಸಾಧ್ಯವಾಗದಂತಹ ಅಪಾಯವನ್ನು ಇಲ್ಲಿಗೆ ಆಹ್ವಾನಿಸಿದ ಹಾಗೆ ಆಗ್ಬಹುದು ಅನ್ನುವ ಎಚ್ಚರವನ್ನು ಕೂಡ ಅವರು. ಇವತ್ತು ಏನು ಕೋಲಾರದಲ್ಲಿ ನೀರಿನ ತೊಂದರೆ ಇದೆ, ಚಿಕ್ಕಬಳ್ಳಾಪುರದಲ್ಲಿ ಏನು ತೊಂದರೆ ಇದೆ ಅದು ದಕ್ಷಿಣ ಕನ್ನಡ ಜಿಲ್ಲೆಗೆ ಬರ್ತದೆ. ಆದ್ರೆ ಈ ಯೋಜನೆಯನ್ನು ಕೈಗೆತ್ತಿಕೊಂಡ್ರೆ ಇದರ ಯೋಜನೆಯ ಹಿಂದಿರುವಂತಹ ವ್ಯಕ್ತಿಗಳಿಗೆ ಅಥವಾ ಯಾರಾದರೂ ಅದರಲ್ಲಿ ತೊಡಗಿಸಿಕೊಂಡಿರುವಂತಹ ರಾಜಕೀಯ ವ್ಯಕ್ತಿಗಳಿಗೆ ನೀರು ಸಿಗುವ ನೋಡಿ, ಪೂಜಾರಿ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ಇದನ್ನು ವೀರಪ್ಪ ಮೊಯ್ಲಿ ಮತ್ತು ಸದಾನಂದ ಗೌಡ ಅವರ ರಾಜಕೀಯ ಅಸ್ತಿತ್ವಕ್ಕಾಗಿ ಅವರು ಮಾಡಿಕೊಂಡಂತ ಇದು ಯೋಜನೆ ಹೊರತು ರಾಜ್ಯದ ಜನರ ಹಿತಾಸಕ್ತಿಗಾಗಲಿ, ಕೋಲಾರ ಜನರ ಚಿಕ್ಕಬಳ್ಳಾಪುರದವರಿಗೂ ಇಲ್ಲ. ಈಗ ಆಂಜನೇಯ ರೆಡ್ಡಿ ಕೋಲಾರದವನು ಶಾಶ್ವತ ನೀರು ಮೊನ್ನೆ ಇಲ್ಲಿ ಮಂಗಳೂರಿಗೆ ಬಂದು ಸ್ಟೇಟ್ಮೆಂಟ್ ಕೊಟ್ಟ, ಇದು ಹಣ ಮಾಡುವ ಯೋಜನೆ, ಇದು ಹಣ ನಮಗೆ ನೀರು ಕೊಡುವ ಯೋಜನೆ ಅಲ್ಲ ಅನ್ನುವಂಥದ್ದು ಕೋಲಾರದವ ಬಂದು ಇಲ್ಲಿ ಹೇಳ್ತಾ ಇದ್ದಾನೆ. ಗೊತ್ತಾಯ್ತಲ್ಲ, ಈಗ ಇದು ಎಲ್ರಿಗೂ ಗೊತ್ತಿದೆ, ಇದು ಬರೀ ಒಂದು ಬೋಗಸ್ ಯೋಜನೆ, ಇದು ದುಡ್ಡು ಮಾಡುವಂತ ಯೋಜನೆ, ಇದು ರಾಜಕೀಯಕ್ಕೋಸ್ಕರ ರಾಜಕೀಯ ಅಧಿಕಾರಕ್ಕೋಸ್ಕರ ನಡೀತಕ್ಕಂತ ಒಂದು ಯೋಜನೆ, ದುಡ್ಡಿನ ರಾಜಕೀಯಕ್ಕೋಸ್ಕರ ದುಡ್ಡಿನಿಂದ ಪವರ್ ತಗೊಳ್ಬಹುದು ಅನ್ನುವಂತ ಆ ಯೋಜನೆ ಆಗ್ತಾ ಇರ್ತದೆ. ಜನರಿಗೆ ನೀರು ಕೊಡುವ ಯೋಜನೆ ಅಲ್ಲ ಅನ್ನೋದು ಪೂಜಾರಿ ಅವರು ಅದನ್ನೇ ಸ್ಪಷ್ಟವಾಗಿ ಸಿದ್ದರಾಮಯ್ಯ ಹತ್ರ ಇದು ನೀವು ಇದು ಮಾಡಬೇಡಿ, ಪುನಃ ಇದನ್ನು ಕರೆಕ್ಟ್ ಆಗಿ ರಿಸರ್ಚ್ ಮಾಡಿ, ಇಲ್ಲಿ ನೀರು ಅಷ್ಟು ಸಿಗುತ್ತದೆ, 24 TMC ನೀರು ಸಿಗ್ತದಾ? ಈಗ ಏನು ವಿಜ್ಞಾನಿಗಳು ಹೇಳಿದ್ದಾರೆ ಅಲ್ಲಿ 9.5 TMC ಮಾತ್ರ ನೀರು ಸಿಗುತ್ತೆ ಅಂತ, ಹೌದು ಹೌದು ಅಲ್ಲ ಅಂತ ಪುನರಪ್ಪಿನಿ ಮಾಡಿದ ಅವ್ರು ಆದರೆ ತಯಾರೇ ಇಲ್ಲ. ಅದೇ ಈಗ ಈ ಯೋಜನೆಯ ಬಗ್ಗೆ ಮುಂದೆ ಅಡಿ ಇಡುವುದಕ್ಕೆ ಅಥವಾ ಕೂಲಂಕಷವಾಗಿ ಅದನ್ನು ಪರಿಶೀಲನೆ ಮಾಡಿ ಅದರ ಸಾಧಕ ಬಾಧಕಗಳನ್ನು ನಿರ್ಣಯಿಸುವುದಕ್ಕೆ ಸರ್ಕಾರ ಸಿದ್ಧವಿಲ್ಲ. ಸರ್ಕಾರ ಸಿದ್ಧವಿಲ್ಲದೆ ಇರೋದಕ್ಕೆ ಈ ಭಾಗದ ರಾಜಕೀಯ ನಾಯಕರು ಮತ್ತು ಈಗ ಅಧಿಕಾರದಲ್ಲಿರುವವರು ಕೂಡ ಒಂದರ್ಥದಲ್ಲಿ ಕಾರಣರಾಗಿ ನೋಡಿ ಇಲ್ಲಿ. ಆದ್ರೆ ಒಂದು ಪ್ರಶ್ನೆ ಇರುವಂತದ್ದು, ಈ ವಿಚಾರಕ್ಕೆ ಜನಾರ್ದನ ಪೂಜಾರಿಯವರ ಒಂದು ಔನ್ನತ್ಯ, ಅವರ ಚಿಂತನೆ, ಇದರ ಬಗ್ಗೆ ಹೈಕಮಾಂಡ್ ನಿಂದ ಏನಾದರೂ ನೋಡಿ. ಜನಾರ್ದನ್ ಪೂಜಾರಿ ಅವರು ಸೋನಿಯಾ ಗಾಂಧಿಯನ್ನ ಮೀಟ್ ಆಗಿ ಇಲ್ಲಿಯ ಈ ಒಂದು ಯೋಜನೆಯಿಂದ ಆಗತಕ್ಕಂತ ಏನು ತೊಂದರೆ ಇದೆ, ನಷ್ಟ ಇದೆ, ಇದರ ಬಗ್ಗೆ ಸರಿಯಾದಂತಹ ಮಾಹಿತಿಯನ್ನು ಜನಾರ್ದನ ಪೂಜಾರಿ ಅವರು ಸೋನಿಯಾ ಗಾಂಧಿ ಅವರಿಗೆ ಇನ್ ರೈಟಿಂಗ್ ನಲ್ಲಿ ಕೊಟ್ಟಿದ್ದಾರೆ, ಬರೆದು ಕೊಟ್ಟಿದ್ದಾರೆ. ಅವರು ಅದನ್ನು ನೋಡಿ ಓ ಇದರಲ್ಲಿ ಏನಾದರೂ ಇದೆ, ಪೂಜಾರಿ ಸುಮ್ಮನೆ ಕೊಡುವುದಿಲ್ಲ, ಇಲ್ಲಿ ನಿಜ ಏನಂಶ ಇದೆ ಅನ್ನೋದಕ್ಕೋಸ್ಕರ ಮುಖ್ಯಮಂತ್ರಿಯವರನ್ನ ಬೈತ್ರು ದೂರವಾಣಿ ಮುಖಾಂತರ ಮಾತಾಡಿ ಅಹಮದ್ ಪಟೇಲ್ ರವರು ಪುನಃ ಅವರಿಗೆ ಫೋನ್ ಮಾಡಿ ಮುಖ್ಯಮಂತ್ರಿಗೆ ನೋಡಿ ನೀವು ಜನಾರ್ದನ್ ಪೂಜಾರಿಯನ್ನು ಕರೆಸಿ ಚರ್ಚಿಸಿ ಈ ಬಗ್ಗೆ ನೀವು ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಅವರು ಹೇಳಿದ್ದಾರೆ. ಸೋನಿಯಾ ಗಾಂಧಿಯ ಮಾತನ್ನ ತಿರಸ್ಕಾರ ಮಾಡಿ ಪೂಜಾರಿ ಅವರನ್ನ ಇವತ್ತಿನವರೆಗೂ ವರ್ಷ ಒಂದು ಆಗ್ಲಿಕ್ಕಾಯ್ತು, ಇವತ್ತಿನವರೆಗೂ ಪೂಜಾರಿಗೆ ಯಾವುದೇ ಕರೆಯನ್ನ ಮುಖ್ಯಮಂತ್ರಿ ಮಾಡಿಲ್ಲ.
ಅವರ ಸೆಕ್ರೆಟರಿಗಳು ಮಾಡಿಲ್ಲ. ಇದು ಹೀಗೆ ಸಾಧ್ಯ ಆಗ್ತದ ಅಂತ ಒಂದು ಹೈಕಮಾಂಡ್ ಅನ್ನು ಇಷ್ಟರ ಮಟ್ಟಿಗೆ ಸ್ವೀಕರಿಸುವ. ಇನಿ ಇವತ್ತು ಸಿದ್ದರಾಮಯ್ಯ ಈ ಪರಿಸ್ಥಿತಿಗೆ ಬರಲಿಕ್ಕೆ ಕಾರಣ, ಮತ್ತು ಕಾಂಗ್ರೆಸ್ ಜನ ಇವತ್ತು ಈ ಕಾಂಗ್ರೆಸ್ ಬೇಡ ಅನ್ನುವಂತ ಒಂದು ತೀರ್ಮಾನದ ಹಂತಕ್ಕೆ ಜನ ಮುಟ್ಟಿದ್ದಾರೆ ಕರ್ನಾಟಕ ಜನ. ಯಾಕೆ ಅಂತ ಹೇಳಿದ್ರೆ ಇವರು ಅವರದೇ ಆದ ಒಂದು ಸರ್ವಾಧಿಕಾರ ಇದರಲ್ಲಿ ಹೋಗ್ತಾ ಇದ್ದಾರೆ. ಪಕ್ಷದ ಕಾಂಗ್ರೆಸ್ ಪಕ್ಷದ ಉಳಿವಿಗೆ ಇವರ ಕೆಲಸ ಆಗ್ತಾ ಇಲ್ಲ. ಕಾಂಗ್ರೆಸ್ ಪಕ್ಷಕ್ಕೆ ಜನರ ಮತ ಬರಬೇಕು ಅನ್ನುವಂತ ಚಿಂತನೆ ಕೂಡ ಇವರು ಇಲ್ಲದಾಗಿ ಕಾಣ್ತಾ ಇದೆ. ಇವತ್ತು ಭಾಷಣ ಏನು ಮಾಡಬಹುದು, ಆದ್ರೆ ನೀವು ಯಾವುದೇ ಒಬ್ಬ ಸಾಮಾನ್ಯ ವ್ಯಕ್ತಿಯನ್ನು ನೀವು ಹೋದ್ರೆ ಇವತ್ತು ಕಾಂಗ್ರೆಸ್ ಪಕ್ಷದ ಬಗ್ಗೆ ಅತ್ಯಂತ ನೋವಿದೆ ಜನರಿಗೆ. ಕಾಂಗ್ರೆಸ್ ಪಕ್ಷ ಜನರ ಕೆಲಸ ಮಾಡ್ತಾ ಇಲ್ಲ, ಬರೀ ಇವರ ಅಸ್ತಿತ್ವಕ್ಕಾಗಿ ಕೆಲಸ ಮಾಡ್ತಾ ಇದೆ ಅನ್ನುವಂತ ಒಂದು ಪ್ರಶ್ನೆ ಜನರ ಅನುಮಾನ ಮೂಡಿದೆ. ನೋಡಿ, ಯಾವುದೇ ರೀತಿಯಲ್ಲಿ ಒಂದು ಮತದಾರನಿಗೆ ಅನುಮಾನ ಆಗತಕ್ಕಂಥ ಸಂದೇಹ ಬರುವ ರೀತಿಯ ರಾಜಕಾರಣ ಮಾಡಬಾರದು. ಇವತ್ತು ಈ ಕರ್ನಾಟಕದಲ್ಲಿ ಒಂದು ಅನುಮಾನ ಹುಟ್ಟಿದೆ, ಸಂದೇಹ ಹುಟ್ಟಿದೆ. ಕಾಂಗ್ರೆಸ್ ಪಕ್ಷ ಹಣ ಮಾತ್ರ ಇಲ್ಲಿ ಮಂತ್ರಿಗಳೆಲ್ಲ ಬರೀ ಹಣದ ಹಿಂದೆ ಇದ್ದಾರೆ, ಜನರ ಹಿಂದೆ ಇರಲಿಲ್ಲ. ಫಾರ್ ಎಕ್ಸಾಂಪಲ್, ಮರಳು ಇಲ್ಲಿ ತಿಳಿ ನೀವು, ಮರಳಿನ ಕಟ್ಟಡ ಕಟ್ಟಲಿಕ್ಕೆ ಒಬ್ಬ ಸಾಮಾನ್ಯ 3,000 ರೂಪಾಯಿ ಸಿಗ್ತಿತ್ತ ಒಂದು ಹುಯಿಗೆ ಈ ಬರಳು ಇವತ್ತು 18,000 19,000 ನೀವು ಮಾಡ್ತಾ ಇದ್ರಿ, ಏನ್ ಸರ್ ಇದು? ಸಾಯುವಂತ ಪರಿಸ್ಥಿತಿ. ಇಂತಹ ಪರಿಸ್ಥಿತಿಯಲ್ಲಿ ಜನಾರ್ದನ ಪೂಜಾರಿಯವರ ರಾಜಕೀಯ ಅಥವಾ ವೈಯಕ್ತಿಕ ಬದುಕಿನ ಬಗ್ಗೆ ಕೂಡ, ಭ್ರಷ್ಟಾಚಾರದ ಬಗ್ಗೆ ಆಗಲಿ ಅಥವಾ ಅವರ ಒಂದು ಸ್ವಚ್ಛತೆಯ ಪ್ರಜ್ಞೆಯ ಬಗ್ಗೆ ಆಗಲಿ ಅಥವಾ ರಾಷ್ಟ್ರೀಯವಾದಂತಹ ಚಿಂತನೆಗಳ ಬಗ್ಗೆ ಆಗಲಿ, ಬಹುಶಃ ಕಾಂಗ್ರೆಸ್ ಪಕ್ಷದವರು ಬಿಡಿ, ವಿರೋಧ ಪಕ್ಷದವರು ಕೂಡ ಒಂದು ಚಕಾರ ಎತ್ತದಂತಹ ವ್ಯಕ್ತಿತ್ವವನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಬಂದಂಥವ್ರು. ಆದರೆ ಇಂತಹ ಒಂದು ವರ್ಚಸ್ಸು ಇದ್ದುಕೊಂಡು ಕೂಡ ರಾಜ್ಯದ ಕಾಂಗ್ರೆಸ್ನಲ್ಲಿ ಅವರ ಬಗ್ಗೆ ಒಂದರ್ಥದ ಅವಜ್ಞೆ, ಪೂಜಾರಿಯವರ ಯಾವುದೇ ವಿಚಾರಗಳು ಮೇಲೆ ಬರದೇ ಇರುವುದು ನಮಗೆ ಶ್ರೇಯಸ್ಕರ ಅಂತ. ಆದರೆ ಬಹಳ ಬಾರಿ ಅವರ ವಿರುದ್ಧ ದನಿ ಎತ್ತಿದವರನ್ನು ನಾವು ಕಾಣಲಾರೆವು. ಇಲ್ಲಿ ಮಂಗಳೂರು ನಗರ ಮಟ್ಟದಲ್ಲಿಯೂ ಅಲ್ಲಿ ಇಲ್ಲಿ ಸಣ್ಣ ಪುಟ್ಟದು ಆಗಿ ಆಮೇಲೆ ಅಲ್ಲಿಂದಲ್ಲಿಗೆ ಉಪಶಮನ ಆದಂತಹ ಉದಾಹರಣೆಗಳು ಇವೆಯಾದರೂ, ರಾಜ್ಯ ಮಟ್ಟದಲ್ಲಿ ಮುಖ್ಯಮಂತ್ರಿಗಳಾದರೂ ಕೇಂದ್ರಕ್ಕೆ ಏನೋ ಅವರು ದೂರು ಕೊಟ್ಟಿದ್ದಾರೆ, ಪೂಜಾರಿಯವರು ಈ ರೀತಿ ಹೇಳ್ತಾರೆ ಅನ್ನೋದ್ರ ಬಗ್ಗೆ ಅಂತ ಅನ್ನುವಂಥದ್ದು ಇದೆ. ಆದರೆ ಕೇಂದ್ರದಲ್ಲಿ ಕೂಡ ಪೂಜಾರಿಯವರನ್ನು ಈ ರೀತಿಯಾಗಿ ಗುರುತಿಸುವ ಹಾಗೆ ಒಂದು ಸ್ಥಾನವನ್ನು ಕೊಟ್ಟೋ ಅಥವಾ ಇನ್ಯಾವುದೋ ಜವಾಬ್ದಾರಿಯನ್ನು ಕೊಟ್ಟೋ ಆಗದ ಹಾಗೆ ತಡೆದವರು ಯಾರು, ಹೇಗೆ ಅಂತ ನೋಡಿ. ಪೂಜಾರಿಯವರನ್ನ ಕಾಂಗ್ರೆಸ್ ಪಕ್ಷ ಎಲ್ಲಿವರೆಗೆ ಬಳಸಿಕೊಂಡಿತ್ತೋ ಅಲ್ಲಿವರೆಗೆ ಅಲ್ಲಿಯ ಹೈಕಮಾಂಡ್ಗೆ ಸರಿಯಾದಂಥ ಮಾಹಿತಿಗಳು ಲಭ್ಯ ಆಗ್ತಾ ಇತ್ತು. ಪೂಜಾವರಿಯವರು ಇಂದಿರಾ ಗಾಂಧಿ ಪೂಜಾರಿಯವರನ್ನ ಹತ್ತಿರದಲ್ಲಿ ಇಟ್ಕೊಂಡಿದ್ರು. ಯಾಕೆ? ಪೂಜಾರಿ ಅಂತ ಒಬ್ಬ ನೇರ ವ್ಯಕ್ತಿ ಮತ್ತು ಸತ್ಯದ ಮಾಹಿತಿಯನ್ನೇ ಕೊಡ್ತಾ ಇದ್ದರು. ಮತ್ತೆ ಕಾಂಗ್ರೆಸ್ ಪಕ್ಷದ ಉಳಿವಿಗೋಸ್ಕರ ಈ ಮನುಷ್ಯ 24 ಗಂಟೆ ದುಡಿತಾನೆ, ಇಂಥ ಇದು ಒಂದು ಕರ್ಮಯೋಗಿ, ಇವನು ಇವನೊಬ್ಬ ರಾಜಕೀಯ ರಾಜಋಷಿ ಅಂತ ಅವರ ತಲೆಯಲ್ಲಿತ್ತು. ಎಂಡಿನವರೆಗೂ ಕೂಡ ಇಲ್ಲಿಯ ಕರ್ನಾಟಕದ ಬಗ್ಗೆ ಏನೇ ಕಾಂಗ್ರೆಸ್ನ ಹಾಗು ಹೋಗುಗಳಿಗೆ ಬಗ್ಗೆ ಜನಾರ್ದನ್ ಪೂಜಾರಿಯವರು ಚರ್ಚೆ ಮಾಡ್ತಿದ್ರು ಇಂದಿರಾ ಗಾಂಧಿಯವರು. ಇದು ನನಗೆ ಗೊತ್ತಿದ್ದ ವಿಚಾರ. ಆನಂತರ ಬಂದಂಥ ರಾಜೀವ್ ಗಾಂಧಿಯವರು ಕೂಡ ಜನಾರ್ದನ್ ಪೂಜಾರಿ ಅತ್ಯಂತ ಹತ್ತಿರದಿಂದ ಒಬ್ಬ ಸಹೋದರನಂತೆ, ತನ್ನ ಹಿರಿಯ ಸಹೋದರನಂತೆ ಜನಾರ್ದನ್ ಪೂಜಾರಿಯವರ ಜೊತೆಯಲ್ಲಿ ರಾಜೀವ್ ಗಾಂಧಿಯವರ ಸಂಬಂಧ ಇತ್ತು. ಕರ್ನಾಟಕದ ಯಾವುದೇ ಹಾಗು ಹೋಗಲು ರಾಜಕೀಯ ಇರಬಹುದು, ಎಲ್ಲ ಏರುಪೇರುಗಳಲ್ಲಿ ಎಲ್ಲ ಸಂದರ್ಭಗಳಲ್ಲಿ ಜನಾರ್ದನ್ ಪೂಜಾರಿಯವರ ಮಾಹಿತಿ ಕೇಳಿ ಜನಾರ್ದನ್ ಪೂಜಾರಿಯವರ ಬಗ್ಗೆ ಅವರಲ್ಲಿ ಈ ಪಕ್ಷದ ಇದು ಬೆಳವಣಿಗೆಯ ಬಗ್ಗೆ ಆಗಲಿ ಅಥವಾ ಯಾವುದೇ ಬಗ್ಗೆ ಅವರಲ್ಲಿ ಚರ್ಚೆ ಮಾಡ್ತಾ ಇದ್ರು ರಾಜೀವ್ ಗಾಂಧಿಯವರು. ಅದು ಒಂದು ಕಾಲ ಆಯಿತು, ಅದು ಮುಗಿಯಿತು. ಅದು ಸೋನಿಯಾ ಗಾಂಧಿಯವರಿಗೆ ಗೊತ್ತಿದೆ, ಯಾಕೆ ಸೋನಿಯಾ ಗಾಂಧಿ ನೋಡ್ತಾ ಇದ್ದವರು, ರಾಜೀವ್ ಗಾಂಧಿಯವರ ಪತ್ನಿಯವರು, ಅವರಿಗೆ ಗೊತ್ತಿದೆ. ಆನಂತರ ನರಸಿಂಹರಾವ್ ಅವರು ಅಧಿಕಾರಕ್ಕೆ ಬಂದರು. ಆಗಲೂ ನಿಮ್ಗೆ ಗೊತ್ತಿದೆ, ನನಗೆ ಗೊತ್ತಿಲ್ಲ, ಅಲ್ಲಿ ಎಲ್ಲ ರಾಜೀವ್ ಗಾಂಧಿಯವರು ಅವರ ಹತ್ಯೆ ಏನಾಯಿತು, ಆಗ ಪ್ರಧಾನಿ ಯಾರನ್ನು ಮಾಡಬೇಕು ಅಂತ ಹೇಳಿದಾಗ ಜನಾರ್ದನ್ ಪೂಜಾರಿಯವರು ಹೇಳಿದ್ದು, ನೀವು ಬೇಕಾದ್ರೆ ದಾಖಲೆ ತೆಗೆದು ನೋಡಬಹುದು, ಏರಿಸಿದ್ದು ಜನಾರ್ದನ್ ಪೂಜಾರಿ ಒಬ್ಬರು ಹೇಳಿದ್ದು ಸೋನಿಯಾ ಗಾಂಧಿ ಕೊಡಬೇಕು ಅಂತ. ಆಗ ಎಲ್ರಿಗೂ ಆಯ್ತು, ಈ ಜನಾರ್ದನ್ ಪೂಜಾರಿ ಹೋದ, ಇವರು ಅವರು ಬಾಕಿಯವರ ಕ್ಯಾಂಡಿಡೇಟ್ ಇವರು ನರಸಿಂಹರಾವ್ ಇತ್ತು, ಪೂಜಾರಿ ಅವರು. ಯಾಕಂತೇಳಿ ನಾವು ಆ ನೆಹರು ಫ್ಯಾಮಿಲಿಯನ್ನು ಮರಿಬಾರದು, ನಮ್ಮ ಫ್ಯಾಮಿಲಿ ನಮ್ಮ ಇದಕ್ಕೆ ಒಂದು ಇಡೀ ಕಾಂಗ್ರೆಸ್ ಪಕ್ಷಕ್ಕೆ ತ್ಯಾಗ ಮಾಡಿದಂಥ ಒಂದು ಕುಟುಂಬ ಅದು. ಆ ಕುಟುಂಬದ ಋಣವನ್ನು ನಾವು ತಿಳಿಸಬೇಕು ಅಂತಾದರೆ ಮತ್ತೆ ನಾವು ಸೋನಿಯಾ ಗಾಂಧಿಗೆ ಅಧಿಕಾರ ಅವರ ಕೈಯಲ್ಲಿ ಅಧಿಕಾರ ಕೊಡಬೇಕು, ಪ್ರಧಾನಮಂತ್ರಿ ಮಾಡಬೇಕು ಅಂತ ಹೇಳಿದವರು ಜನಾರ್ದನ್ ಒಬ್ಬರೇ. ಆದರೆ ಬಾಕಿಯವರೆಲ್ಲ ಹೇಳಿದಾಗ ಅದು ಆಗಿಲ್ಲ. ನೋಡಿ, ನಾವು ನರಸಿಂಹರಾವ್ನ ಮೆಚ್ಚಬೇಕು,
ನರಸಿಂಹ ಏನ್ ಮಾಡಿದ್ರು, ಇನ್ನು ಜನರ ಎಲ್ಲರೂ ಹೇಳಿ ಜನಾರ್ದನ್ ಮುಗಿತಿಲ್ಲ ರಾಜಕೀಯ ಅಂತ. ಆದ್ರೆ ನರಸಿಂಹ ಅವರು ಏಳು ಶಿಷ್ಯ ಪ್ರಥಮ ಕಾರ್ಯದರ್ಶಿ ಜನಾರ್ದನ ಪೂಜಾರಿ ಆಯ್ಕೆ ಮಾಡಿದ್ರು ನೋಡಿ. ಯಾಕೆ ಅವ್ರು ಬಹಳ ಬುದ್ಧಿವಂತವರು, ಅವರು ರಾಜಕೀಯದಲ್ಲಿ ಪಳಗಿದವರು, ಎಲ್ಲ ನೆಹರುವಿಂದ ಹಿಡಿದು ಎಲ್ಲರ ಜೊತೆಯಲ್ಲಿ ಕೆಲಸ ಮಾಡಿದಂತ ವ್ಯಕ್ತಿ ಅವರಿಗೆ. ಈ ಮನುಷ್ಯ ಒಬ್ಬ ನಂಬಿದವನಿಗೆ ಮೋಸ ಮಾಡುವುದಿಲ್ಲ ಅನ್ನುವಂತ ಒಂದು ವ್ಯಕ್ತಿತ್ವ ಜನಾರ್ದನ ಪೂಜಾರಿ ಇದೆ ಅಂತ ಗುರುತಿಸಿಕೊಂಡು ಅವ್ರು ಸೋನಿಯಾ ಗಾಂಧಿ ಹೆಸರು ಹೇಳಿ ನನ್ನ ಹೆಸರು ಹೇಳಿದ್ರು ತೊಂದರೆ ಇಲ್ಲ. ಸೋನಿಯಾ ಪಕ್ಷದ ಹಿತದೃಷ್ಟಿಯಿಂದ ಇಂತಹ ನಿಷ್ಠಾವಂತರು ಇಷ್ಟವಂತರು ಬೇಕು ಅಂತ ಹೇಳ್ಕೊಂಡು ಜನಾರ್ದನ್ ಪೂಜಾರಿ ಅವರನ್ನೇ ಹತ್ತಿರ ಇಟ್ಕೊಂಡು ಆಗುವವರೆಗೆ. ನನ್ನ ಪ್ರಶ್ನೆ ಇರುವಂತದ್ದು, ತಳದಿಂದ ಮೇಲಿನವರೆಗೆ ಜನಾರ್ದನ ಪೂಜಾರಿಯವರ ಸಾಮರ್ಥ್ಯದ ಬಗ್ಗೆ, ಅವರ ಪ್ರಾಮಾಣಿಕತೆ ಬಗ್ಗೆ, ಅವರ 24 ಗಂಟೆ ಪಕ್ಷದ ಬಗ್ಗೆ ಯೋಚಿಸುತ್ತಿರುವುದರ ಬಗ್ಗೆ ಸಂಶಯ ಇಲ್ಲ. ಆದ್ರೆ ಇಲ್ಲಿ ಯಾಕೆ ಹೀಗಾಯಿತು, ಯಾವ ಕಾರಣಕ್ಕೆ, ಇದರ ಬಗ್ಗೆ ನೀವು ಉತ್ತರ ಹೇಳುವುದಕ್ಕಿಂತ ಮೊದಲು ಒಂದು ಪುಟ್ಟ ಬ್ರೇಕ್ ತಗೊಳ್ಳುವ ಸಮಯ. ಪ್ರಿಯ ವೀಕ್ಷಕರೇ, ಪೂಜಾರಿ ವರ್ಸಸ್ ಸಿದ್ದರಾಮಯ್ಯ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ. ವಿರಾಮದ ಬಳಿಕ ಹರಿಕೃಷ್ಣ ಬಂಟ್ವಾಳ ಅವರು ಈ ಪ್ರಶ್ನೆಗೆ ಉತ್ತರಿಸುತ್ತಾರೆ. ವಿರಾಮದ ಬಳಿಕ ಮತ್ತೆ ಸ್ವಾಗತ. ಇದು ಪೂಜಾರಿ ವರ್ಸಸ್ ಸಿದ್ದರಾಮಯ್ಯ ಕಾರ್ಯಕ್ರಮ. ಹರಿಕೃಷ್ಣ ಬಂಟ್ವಾಳ್ ಅವರು ಈ ಚರ್ಚೆಯಲ್ಲಿ ನನ್ನ ಜೊತೆ ಭಾಗವಹಿಸ್ತಾ ಇದ್ದಾರೆ. ಬಂಟ್ವಾಳ್ ಅವರು, ಈಗ ನೀವು ಹೇಳಿದ ಹಾಗೆ ಎಲ್ಲವನ್ನೂ ನಾವು ಒಪ್ಪಬಹುದು. ಅಂತಹ ಪೂಜಾರಿಯವರು ಇಂದಿಗೆ ಪೂಜಾರಿಯವರೇ ಹೇಳ್ತಾ ಇದ್ದಂತಹ ಒಂದು ಮಾತಿತ್ತು. ಯಾವುದೋ ಒಂದು ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಒಬ್ಬರಿಗೆ ಟಿಕೆಟ್ ಸಿಗಲಿಲ್ಲ, ಒಬ್ಬರಿಗೆ ಗ್ರಾಮ ಪಂಚಾಯತ್ ಮಟ್ಟದಿಂದ ತೊಡಗಿ ರಾಜ್ಯ ಮಟ್ಟದವರೆಗಾಗಲಿ ಅಥವಾ ಯಾವುದೇ ಮಟ್ಟದವರೆಗಾಗಲಿ ಬಹುಶಃ ಅವರು ಕೂಡ ಇದನ್ನು ಮಂಗಳೂರಿಗೆ ಅವರಿಗೆ ಇನ್ಯಾವ ಕಾರಣಕ್ಕೆ, ಅದು ಕೋಲಾರ ಇರ್ಬೋದು, ಚಿಕ್ಕಬಳ್ಳಾಪುರ ಇರ್ಬೋದು, ಯಾವ ಕಾರಣಕ್ಕಾದರೂ ಇರ್ಬೋದು, ಅದು ಇಲ್ಲದೇ ಇದ್ದಾಗ ಅದರ ಬಗ್ಗೆ ಪಕ್ಷದ ಪರವಾದಂತಹ ನಿಲುವನ್ನು ತೆಗೆದುಕೊಂಡು ಕೆಲಸ ಮಾಡಿದಂಥವ್ರು. ಈ ಅವರ ಸ್ವತಃ ಉದಾಹರಣೆಯಿಂದ ಅವರು ಹೇಳ್ತಾ ಇದ್ದದ್ದು ಒಂದೇ, ಪಕ್ಷ ನಿಮ್ಮನ್ನು ಗುರುತಿಸಿ ಕೊಟ್ಟಾಗ ಅದರಲ್ಲಿ ಮುಂದುವರಿಯಿರಿ, ಪಕ್ಷ ನಿಮ್ಮನ್ನು ಗುರುತಿಸಿ ಕೊಡದೇ ಇದ್ದಾಗ ತಟಸ್ಥರಾಗಿರಿ, ನಿಮ್ಮ ಕಾಲ ಬರ್ತದೆ ಅನ್ನುವುದನ್ನು ನೀವು ತಿಳಿದು ಮಾಡುವುದು ಪಕ್ಷ ನಿಷ್ಠೆಯ ಪ್ರಮುಖ ಲಕ್ಷಣ ಅಂತ ಹೀಗೆ ಹೇಳ್ತಾ ಇದ್ದಂತಹ ಪೂಜಾರಿಯವರು, ಒಂದರ್ಥದಲ್ಲಿ ಈ ಎಲ್ಲ ಬೆಳವಣಿಗೆಗಳ ನಂತರದಲ್ಲಿ ಪಕ್ಷದಿಂದ ಅಧಿಕೃತವಾದಂತಹ ಮಾನ್ಯತೆ ದೊರೆಯದೇ ಇದ್ದಾಗ ಇಲ್ಲಿ ಕೂತು ಮಾತು ಹೊರಗಡೆಯಿಂದ ಸಾಧಾರಣ ಕೇಳುದು ಪೂಜಾರಿಯವರು ಯಾವ್ದನ್ನು ಯಾರು ಏನನ್ನು ಮೇಯರಿಗೂ ಹೇಳಿದರು, ಆಮೇಲೆ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಿಗೂ ಹೇಳಿದರು, ನೇತ್ರಾವತಿ ವಿಷಯದಲ್ಲಿ ಹೇಳಿದರು, ಆಂಜನೇಯನ ವಿಷಯದಲ್ಲಿ ಮಾತಾಡಿದರು, ಜಾರ್ಜ್ ವಿಷಯದಲ್ಲಿ ಮಾತಾಡಿದರು, ಗಣಪತಿ ವಿಷಯದಲ್ಲಿ ಆಯಿತು, ಅನುಪಮ ಶಣೈ ಆಯಿತು, ಯಾವ ವಿಷಯದಲ್ಲಿಯೂ ಬಾಕಿ ಇಲ್ಲ. ಸಿಕ್ಕಿ ಸಿಕ್ಕಿದಲ್ಲಿ ರಾಜ್ಯ ಸರ್ಕಾರ, ಕಾಂಗ್ರೆಸ್ ಪಕ್ಷದ ಸರ್ಕಾರ ಅನ್ನುವುದನ್ನು ಕೂಡ ಮರೆತು ಮಾತಾಡ್ತಾ ಇದ್ದಾರೆ ಅನ್ನುವಂತಹ ಒಂದು ಟೀಕೆಗೆ ಅವರು ಗುರಿಯಾದರು. ಯಾರು ಅಧಿಕೃತವಾಗಿ ಅವರ ವಿರುದ್ಧ ಸೊಲ್ಲು ಎತ್ತದೇ ಇದ್ರೂ ಕೂಡ ಮುಖ್ಯಮಂತ್ರಿಗಳು ಕೂಡ ನೇರವಾಗಿ ಪೂಜಾರಿಯವರಿಗೆ ಒಂದೆರಡು ಸಂದರ್ಭದಲ್ಲಿ ಏನೋ ಒಂದು ಮಾತುಗಳನ್ನು ಹೇಳಿದ್ದು ಬಿಟ್ಟರೆ ಈ ಥರ ಯಾರಿಗೇ ಆದರೂ ಬಿಡದೇ ಇದ್ದಂತಹ ಮುಖ್ಯಮಂತ್ರಿಯವರು ಹೀಗೆ ಹೇಳುವಂತಹ ಸ್ಥಿತಿ ನಿರ್ಮಾಣ ಆದಾಗ ಪೂಜಾರಿಯವರು ಒಂದು ಸಲ ಆತ್ಮಾವಲೋಕನ ಮಾಡಿದರೆ ನಿಜವಾಗಿ ನಾನು ಪಕ್ಷಕ್ಕೆ ಈ ನೆಲೆಯಲ್ಲಿ ನಾನು ಅಪೇಕ್ಷಿಸುವ ಮಟ್ಟಿಗೆ ಬೇಕಾಗಿದ್ದೇನೆಯೇ ಇಲ್ಲವೇ ಅನ್ನುವುದನ್ನು ಮಾಡಿದ್ದರೆ ಹೀಗಾಗ್ತಿರ್ಲಿಲ್ವಾ ಅಂತ ನೋಡಿ. ಜನಾರ್ದನ್ ಪೂಜಾರಿಯವರು, ನಿಮ್ಗೆ ಗೊತ್ತಿದೆಯೇನು, ಕಾಂಗ್ರೆಸ್ ಪಕ್ಷ ಇಲ್ಲಿ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಆಯ್ಕೆ ಆದ ಸಂದರ್ಭದಲ್ಲಿ ಸಿದ್ದರಾಮಯ್ಯರಿಗೆ ಒಂದು ಪೂಜಾರಿಯವರು, ನನಗೆ ಗೊತ್ತಿದ್ದ ಆ ಕಾಲದಲ್ಲಿ ನಾವು ಒಟ್ಟಿಗಿದ್ದೆವು, 1 ರೂಪಾಯಿಗೆ ಅಕ್ಕಿ ಕೊಡಬೇಕು ಬಡವರಿಗೆ, 1 ರೂಪಾಯಿಗೆ 1 ಕೆಜಿ ಅಕ್ಕಿ ಕೊಡಬೇಕು, ದಿನಕ್ಕೆ 1 ಕೆಜಿ ಅಂದ್ರೆ ತಿಂಗಳಿಗೆ 30 ಕೆಜಿ ಕೊಡಬೇಕು, ದೇಶ ಜಗತ್ತು ಮೆಚ್ಚುತ್ತದೆ ನಿಮ್ಮನ್ನು, ಧರ್ಮ ಮೆಚ್ಚುತ್ತದೆ, ದೇವರು ನಿಮಗೆ ಅನುಗ್ರಹಿಸ್ತಾರೆ ಅಂತ ಹೇಳ್ಕೊಂಡು ಇವರಿಗೆ ಸಿದ್ದರಾಮಯ್ಯರಿಗೆ ಹೇಳಿದರು ಪೂಜಾರಿಯವರು. ಇವ್ರು ಯಾರು ಅಲ್ಲ, ಇವರು ಒಂದು ಅಕ್ಕಿ ಹೊಡೆದು, ಅದು ಜನಾರ್ದನ್ ಪೂಜಾರಿಯವರದ ಮೊದಲ ಇದು ಸಲಹೆ. ಆಗ ಇವರು ಅದನ್ನು ಘೋಷಣೆ ಮಾಡಿದರು ಮುಖ್ಯಮಂತ್ರಿ ಆದ ತಕ್ಷಣವೇ ಅದನ್ನು. ಆಗ ಪೂಜಾರಿ ಹೇಳಿದ್ರು ನೀವು 2ನೇ ದೇವರಾಜರ ಸಾಕ್ತೀರಿ ಇಲ್ಲಿ ಅಂತ ಹೇಳಿದರು ಪೂಜಾರಿಯವರು. ಆದರೆ ಅಂದ್ರೆ ಬೆನ್ನು ತಟ್ಟಿ ಪ್ರೋತ್ಸಾಹ ಮಾಡ್ತಾರೆ ಒಳ್ಳೆ ಕೆಲಸ 100% ಜನಾರ್ದನ್ ಪೂಜಾರಿ ಕ್ವಾಲಿಟಿ ಏನು ಗೊತ್ತಾ, ನೀವು ಒಳ್ಳೆ ಕೆಲಸ ಮಾಡಿದ್ರೆ ನೀವು ಒಳ್ಳೆಯವರು ಅಂತ ಹೇಳ್ತಾರೆ ಅವರು. ನಿಮ್ಗೆ ಸರಿ ಇಲ್ಲ ಅಂದ್ರೆ ಸರಿ ಇಲ್ಲದ್ರೆ ಅವ್ರು ಸರಿ ಇಲ್ಲ ಅಂತ ಹೇಳ್ತಾರೆ. ಇದು ಜನಾರ್ದನ್ ಪೂಜಾರಿ ಒಂದು ವ್ಯಕ್ತಿತ್ವ, ಅದು ಒಂದು ವಿಶೇಷವಾದ ವ್ಯಕ್ತಿತ್ವ. ನಿಮ್ಗೆ ಜನಾರ್ದನ್ ಪೂಜಾರಿಯವರನ್ನ ನೀವು ಹತ್ತಿರದಲ್ಲಿ ನೋಡಿದವರು ಯಾರು ಕೂಡ ಜನಾರ್ದನ ಪೂಜಾರಿಯವರನ್ನ ಟೀಕೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅವರಿಂದ 1 ಪೈಸೆ ಕೂಡ ಮನೆಯವರಿಗೆ ಪ್ರಯೋಜನ ಇಲ್ಲ, ಆಗ್ಲಿಲ್ಲ. ಈಗ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ವಕೀಲರು ಇರುವಾಗ ಆ ಮನೆಗೆ ಏನಾದ್ರೂ ಪೂಜಾರಿ ಅವರಿಂದ ಏನೋ ಸಿಕ್ಕಿರ್ಬೋದು. ಅವ್ರು ಯಾವಾಗ ರಾಜಕಾರಣಿಯಾಗಿ ಪರಿವರ್ತನೆಗೊಂಡ್ರು, ವಕೀಲರಿಂದ ರಾಜಕಾರಣಿಯಾಗಿ ಪರಿವರ್ತನೆಗೊಂಡ್ರು, ಅಂದ್ರಿಂದ ಇವತ್ತಿನವರೆಗೆ ಜನಾರ್ದನ್ ಪೂಜಾರಿ ಅವರಿಂದ ಮನೆಯವರಿಗೆ ಸುಖ ಇಲ್ಲ. ಇದು ಯಾಕೆಂದ್ರೆ ಉಪಕಾರಿ, ಊರಿಗೆ ಉಪಕಾರಿ. ಯಾಕೆ ನಿಮ್ಗೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಅವರು ಬ್ಯಾಂಕಿನ ಮಂತ್ರಿಗಳಾಗಿದ್ರು, ನಿಮ್ಗೆ ಗೊತ್ತಿದ್ದೇನೆ ಗೊತ್ತಿಲ್ಲ, ಸುಮಾರು 25 ಕೋಟಿ ಜನಸಂಖ್ಯೆ ಬಡವರಿಗೆ ಅವರ ಕೈಯಿಂದಲೇ ಅವರು ಸಾಲ ಕೊಟ್ಟಿದ್ದಾರೆ ಬ್ಯಾಂಕಿನ ಸಾಲ ಮೇಳಗಳನ್ನು. ಯಾವ ಒಬ್ಬ ಇವತ್ತಿನ ಅದು ಆಯ್ದಂತೆ ಇವತ್ತಿನವರೆಗೂ ಕೂಡ
ಒಬ್ಬನಿಗೆ ಅಂತ ಒಂದು ಸಾಲ ಮೇಲೆ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಆ ನಂತರ ರಾಜೀವ್ ಗಾಂಧಿ ನರಸಿಂಹರಾವರಾದರು, ನರಸಿಂಹರಾವರ ನಂತರ ದೇವೇಗೌಡರಾದರು, ಕೆಲವರೆಲ್ಲ ತುಂಬಾ ಜನ ವಾಜಪೇಯಿ ಅವರಾದ್ರು. ಈಗ ಆಗಿದ್ರೆ ಬ್ಯಾಂಕ್ ಅನ್ನೋದು ಏನು ಅಂತ ಈ ದೇಶಕ್ಕೆ ಪರಿಚಯ ಮಾಡಿದ್ರೆ ಬಡವರಿಗೆ ಅದು ಜನಾರ್ದನ್ ಪೂಜಾರಿ ಒಪ್ಪುತ್ತಿರಲ್ಲ ನೋಡಿ. ಜನರು ಇಲ್ಲಿಯ ಜನ ಇಲ್ಲಿಯ ಗುರುತಿಸಿ ನಾ ಹೇಳುದು, ಬಾಂಗ್ಲಾದೇಶದಲ್ಲಿ ಡಾಕ್ಟರ್ ಮೊಹಮ್ಮದ್ ಯೂನಿಸ್ ಅನ್ನುವಂಥವರು ಇದೇ ಸಾಲ ಮೇಲದ ರೀತಿಯಲ್ಲಿ ಅಲ್ಲಿ ಮಾಡಿದ್ರು. 2,000-3,000 ಸಾಲ ಕೊಟ್ಟು ಆ ಮನುಷ್ಯನನ್ನ ಬಾಂಗ್ಲಾದೇಶದ ಇಡೀ ಜನ ಗುರುತಿಸಿದ ಮಾತ್ರ ಅಲ್ಲ, ನೋಬೆಲ್ ಪ್ರಶಸ್ತಿ ಸಿಗುವಂತಾಗಿ ಕೂಡ ಮಾಡಿದ್ರು. ಅವರು ಪೂಜಾರಿಗೆ ಅರ್ಧ ಕೆಲಸ ಏನಿಲ್ಲ. ನಾನು ಹೇಳಿದ್ ನಿಮಗೆ ನೋಡಿ, ಇಲ್ಲಿ ಗುರುತಿಸುವಂತದ್ದು ಒಬ್ಬ ಮನುಷ್ಯನ ವ್ಯಕ್ತಿತ್ವವನ್ನು ಗುರುತಿಸುವಲ್ಲಿ ನಮ್ಮ ಸೋಲ್ತಾ ಇದೆ ರಾಜಕಾರಣ. ಜನಾರ್ದನ್ ಪೂಜಾರಿಯವನ್ನ ಇಂದಿರಾ ಗಾಂಧಿ ಯಾಕೆ ಹತ್ತಿರದಲ್ಲಿ ಇಟ್ಕೊಂಡು, ರಾಜೀವ್ ಗಾಂಧಿ ಅವರು ಯಾಕೆ ಹತ್ತಿರ ಇಟ್ಕೊಂಡು, ನರಸಿಂಹರಾವ್ ಯಾಕೆ ಹತ್ತಿರ ಇಟ್ಕೊಂಡ್ರು, ಅವ್ರಿಗೇನು ಇಲ್ವಾ ಬುದ್ಧಿ ಇದ್ದು ವಿದ್ಯೆ ಅನ್ನೋದು ಇವರಲ್ಲಿ ಎಲ್ಲ ಇದೆ ಕ್ವಾಲಿಟಿ ಇದೆ ಅಂತ ತಿಳ್ಕೊಂಡಲ್ಲಿ ಇಟ್ಟದ್ದು, ಅವ್ರೇನು ಕಡಿಮೆ ಇದ್ದಾರಾ? ಓಕೆ, ಈಗ ನೋಡಿ ಇಂದಿರಾ ಗಾಂಧಿದ ರಾಜಕೀಯ ಚರಿತ್ರೆ ಏನು, ಎಷ್ಟು ವರ್ಷಗಳ ಅನುಭವ ಇದೆ. 14 ವರ್ಷದಿಂದ ಹಿಡಿದಂತ 14 ವರ್ಷದ ಅಲ್ಲಿ ಆ ಹೊತ್ತಿನಲ್ಲಿ ನೆಹರು ಅವರು ಅವರನ್ನು ರಾಜಕೀಯದ ಪರಿಚಯ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು ಇಂದಿರಾ ಗಾಂಧಿ ಅವರನ್ನ. ಅಂತ ಅನುಭವ ಇರತಕ್ಕಂಥ ಇಂದಿರಾ ಗಾಂಧಿಗೆ ಪೂಜಾರಿ ಅವರು ಒಬ್ಬ ಇವೊಬ್ಬ ಒಳ್ಳೆ ಅತ್ಯಂತ ಒಳ್ಳೆಯ ಕಾಂಗ್ರೆಸ್ ಪಕ್ಷಕ್ಕೆ ಬೇಕಾದ ಅವರು ಹೇಳುತ್ತಿದ್ರಂತೆ, 10 ಜನಾರ್ದನ್ ಪೂಜಾರಿ ಸಿಕ್ಕಿದ್ರೆ ನನಗೆ ನಾನು ಈ ಚರಿತ್ರೆ ಬದಲಾವಣೆ ಮಾಡ್ತೇನೆ ಅಂತ ಹೇಳಿದವರು ಇಂದಿರಾ ಗಾಂಧಿ ಅವರು. 10 ಜನ ಜನಾರ್ದನ್ 10 ಜನ ಸಿಕ್ಕಿದ್ರೆ ಸಾಕು ನಂಗಂತ ತನ್ನ ಮಗ ರಾಜೀವ್ ಗಾಂಧಿ ಅವರಿಗೆ ಹೇಳಿದ್ದಾರೆ ಇಂದಿರಾ ಗಾಂಧಿ ಅವರು. ನೋಡು, ನಿನಗೆ ಸೂರ್ಯನನ್ನಾದರೂ ನಿನಗೆ ಪರಿಚಯ ಮಾಡಬಹುದು, ಚಂದ್ರನನ್ನಾದರೂ ಪರಿಚಯ ಮಾಡಬಹುದು, ಆದರೆ ಜನಾರ್ದನ್ ಪೂಜಾರಿಯಿಂದ ಯಾವೊಬ್ಬನೇ ಕೂಡ ಯಾವುದೇ ದುಡ್ಡಿನಿಂದಾಗಲಿ ಯಾವುದೇ ಬಂಗಾರದಿಂದಾಗಲಿ ಪರಿಚಯ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ರಾಜೀವ್ ಗಾಂಧಿ ಅವರಿಗೆ ಇಂದಿರಾ ಗಾಂಧಿ ಅವರು ಹೇಳಿದ್ರು. ನನ್ನ ಪ್ರಶ್ನೆ ಇರುವಂತ ಇದೇ ಪ್ರಶ್ನೆ ನಾನು ಕೇಳುದು, ಅಂತ ವ್ಯಕ್ತಿ ಇವರು ಗೊತ್ತಿಲ್ವಾ? ಕಾರಣ ಏನು ಅಂತ ಹೇಳಿದ್ರೆ, ಈ ಸಿದ್ದರಾಮಯ್ಯರಿಗೆ ಕಾಂಗ್ರೆಸ್ನ ಸಿದ್ಧಾಂತ ಗೊತ್ತಿಲ್ಲ, ತತ್ವ ಗೊತ್ತಿಲ್ಲ. ಇದಕ್ಕೋಸ್ಕರ ಬೆವರು ಕೊಟ್ಟವರು ಯಾರು, ರಕ್ತ ಕೊಟ್ಟವರು ಯಾರು, ಶ್ರಮ ಕೊಟ್ಟವರು ಯಾರು, ಇದಕ್ಕೋಸ್ಕರ ದುಡಿದವರು ಯಾರು, ಅದು ಅವರಿಗೆ ಕಡಿಮೆ ನಾಲೆಜ್ ಇದೆ. ಆದ ಕಾರಣ ಅವರಿಗೆ ಅವರ ಸುತ್ತಿನವರೇ ನೀವು ನೋಡಿ, ಸಿದ್ದರಾಮಯ್ಯ ಇವತ್ತು ಏನಾಗಿದೆ ಕರ್ನಾಟಕದಲ್ಲಿ, ಸಿದ್ದರಾಮಯ್ಯ ವಲಸಿಗರು, ಇಲ್ಲಿಯ ಮೂಲ ಕಾಂಗ್ರೆಸ್ಗರು ಎಲ್ಲ ಬದಿಗೆ ಹೋಗ್ತಾ ಇದ್ದಾರೆ. ಈಗ ನೀವು ಕಾಣ್ತೇನೆ, ನೀವು ಸಿದ್ದರಾಮಯ್ಯ ಸುತ್ತ ನೀವು ನೋಡಿ, ಎಲ್ಲ ದಳದವರೇ, ಅವರು ವಲಸ ಬಂದವರಿಗೆ ಅವರಿಗೆಲ್ಲ ಕೊಟ್ಟಿದ್ದಾರೆ, ಪೋಸ್ಟ್ ಕೊಟ್ಟಿದ್ದಾರೆ. ಮತ್ತೆ ಯಾರಾದರೂ ಈಗ ಮೊನ್ನೆ ಪೂಜಾರಿ ಹೇಳಿದ್ರು, ಪೂಜಾರಿ ಏನು ಬೈದ್ರೆ ಅವರಿಗೆ ಪೋಸ್ಟ್ ಕೊಡ್ತಾರೆ ಇವರು ಅಂತ, ಬಹುಮಾನ ಕೊಡ್ತಾರೆ ಇವರು, ಅವ್ರು ಯಾವ್ದಾದ್ರು ಪೋಸ್ಟ್ ಅಂತ. ಸೊ ಆ ಮನುಷ್ಯ ಸಿದ್ದರಾಮಯ್ಯರ ಮನಸ್ಸು ಸರಿ ಇಲ್ಲ, ಅವರ ಹಾರ್ಟ್ ಸರಿ ಇಲ್ಲ. ಅವರ ಮುಖದಲ್ಲಿ ನೀವು ನೋಡಿ, ಒಂದಿಷ್ಟು ಆದ್ರೂ ನಗು ಉಂಟ ನೋಡಿ, ಆ ಮುಖ ಯಾವತ್ತು ಸೀರಿಯಸ್. ಮಗು ಹಸನ್ ಒಬ್ಬ ಮುಖ್ಯಮಂತ್ರಿ ಅಂತೇಳಿ ಅವನ ಹಸನ್ ಮುಖ ಆಗಿ ಎಲ್ಲ ಒಂದು ಅಕ್ಸೆಪ್ಟೇಬಲ್ ಮನುಷ್ಯ ಆಗಬೇಕು, ಅದು ಉಂಟ ಇಲ್ಲ ನೋಡಿ. ಪೂಜಾರಿ ಅವರು ಅವರಿಗೆ ಎಷ್ಟು ಸಲ, ನೀವು ಅಲ್ಲಿ ಉಗ್ರಪ್ಪ ಅಂತ ಇದ್ದಾರೆ ಒಬ್ರು, ಉಗ್ರಪ್ಪನವ್ರ ತಾಯಿ ಅವ್ರು ಹೇಳಿ ಕಳಿಸ್ತಾ ಇದ್ದಾರೆ ನೋಡಿ, ಹೀಗೆ ಮಾಡಲಿ ಹೀಗೆ ಮಾಡಲಿ. ಯಾಕಂದ್ರೆ ಪೂಜಾರಿ ಅವರ ಅನುಭವ ಇದೆ ರಾಜಕೀಯ. ನೀವು 80 ವರ್ಷ ಆದರೂ ಕೂಡ ಅವರಲ್ಲಿ ಎಂತ ಒಂದು ವಿಲ್ ಪವರ್ ಇದೆ ಅಂತ ಹೇಳಿದ್ರೆ, ಮೊನ್ನೆ ಆ ಬಿಸಿಲಿಗೆ ಉರುಳು ಸೇವೆ ಮಾಡಿದ್ರು. ಯಾಕೆ ಉರುಳು ಸೇವೆ ಮಾಡಿ ಸ್ವಾಮಿ? ಯಾವ ರಾಜಕಾರಣಿ ಮಾಡಿದಾನೆ? ಕಾವೇರಿ ನದಿಯ ಈ ಒಂದು ಇಶ್ಯೂ ಯಾವ ಅವರ ಕುಟುಂಬಕ್ಕಾಗಿ ಅಲ್ಲ, ಅಲ್ಲ ಕುಟುಂಬಕ್ಕಾಗಿಯಾ? ಇವರು ಅವರ ಜೀವನದಲ್ಲಿ ಅವ್ರು ಮಾಡಿಲ್ಲ. ಮತ್ತೊಂದು ಸಲ ತಿರುಪತಿಯಲ್ಲಿ ಆ ಸಂದರ್ಭ ನಾನು ಒಂದು ಅವರ ಪೂಜಾರಿ ಜೊತೆ ಉರುಳು ಸೇವೆ ಮಾಡಿದೆ, ಅದು ರಾಜಕುಮಾರನ್ನ ಕೊಂಡಾದಾಗ. ನೆಕ್ಕಿರನ್ ಇವನು ವೀರಪ್ಪನ ಕೊಂಡೋದಾದಾಗ ಅವರು ಪೂಜಾರಿ ಅವ್ರಿಗೆ 2:30 ರಾತ್ರಿಗೆ ತಿರುಪತಿ ತಿಮ್ಮಪ್ಪನ ಗರ್ಭಗುಡಿಗೆ ನಾವೊಂದು 5 ಜನ ಸುತ್ತಾಕಿದ್ದೇವೆ, ಉರುಳು ಸೇವೆ ಮಾಡಿದ್ದೇವೆ. ಯಾಕೆ? ಒಂದು ಅವರನ್ನು ಕೊಲ್ತಾರೆ ಅನ್ನೋಂಥದ್ದು ಸುದ್ದಿ ಆಯಿತು. ಕುಂದ್ರೆ ಇಡೀ ಕರ್ನಾಟಕ ಹುತ್ತಿ ಹುರಿಯುತ್ತದೆ, ಇದರಿಂದ ನಮ್ಮ ಕರ್ನಾಟಕಕ್ಕೆ ದೊಡ್ಡ ಲಾಸ್ ಆಗುತ್ತೆ ಅಂತ ಹೇಳಿಕೊಂಡು, ಇದು ಆಗಬಾರದು ಅಂತ ಹೇಳಿಕೊಂಡು ಜನಾರ್ದನ್ ಪೂಜಾರಿ ಅಂದು ಉರುಳು ಸೇವೆ ಮಾಡಿದರು ತಿರುಪತಿಯಲ್ಲಿ. ಇಂದು ಇಲ್ಲಿ ಮಾಡಿದರು, ಯಾಕೆಂದರೆ ಕಾವೇರಿ ಇಶ್ಯೂನಲ್ಲಿ ಎಷ್ಟು ಜನ ಸಾಯ್ತಾರೆ, ಎಷ್ಟು ಏನಾಗ್ತಾ ಇದೆ, ಎಷ್ಟು ಬಸ್ಸುಗಳು ಹೊತ್ತು ಹೋಯಿತು, ಎಷ್ಟು ಅಂಗಡಿಗಳು ಹೊತ್ತು ಹೋಯಿತು, ಎಂಥ ಜನರಿಗೆ ತೊಂದರೆ, ಇದು ಆಗಬಾರದು ಅಂತ ಹೇಳಿಕೊಂಡು ಅಂಥ ಬಿಸಿಲಲ್ಲಿ ಯಾರು ಮಾತು ಹೋಗಲಿಲ್ಲ. ಯಾಕಂದ್ರೆ ಅಷ್ಟು ಬಿಸಿ ಇದೆ ಅದು, ಅಂಥ ಬಿಸಿ ಇರತಕ್ಕಂಥ ಇದರಲ್ಲಿ ಆ ಮಾರ್ಬಲ್ನಲ್ಲಿ ಪೂಜಾರಿ ಅವರು ಮಾಡಿದ್ರ ಸ್ವಾಮಿ. 80 ವರ್ಷದ ಮನುಷ್ಯ ಅವರು ಎದ್ದು ಆಗಿ ಎದ್ದು ನಿಲ್ತಾರೆ ಮತ್ತೆ ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾರೆ, ಇದು ಅವರಲ್ಲಿ ಒಂದು ವಿಲ್ಪ ಒಂದು ಶಕ್ತಿ ಇದೆ ಅದು ಗೊತ್ತಿಲ್ಲ. ಆದ್ರೆ ಏನು ಮಾಡೋದು, ನಮ್ಮ ಕಾಂಗ್ರೆಸ್ನ ದುರಂತ ಇದು. ಒಂದು ಒಂದು ಪ್ರಮುಖವಾದಂತಹ ವಿಷಯ ಇರುವಂತದ್ದು, ಇಷ್ಟೆಲ್ಲ ಮಾಡಿದವರು, ಈಗಲೂ ಮಾಡ್ತಾ ಇರುವಂತವರು, ಪ್ರಾಮಾಣಿಕವಾಗಿರುವವರು, ಸ್ವಚ್ಛವಾಗಿರುವವರು ಮತ್ತು ಪಕ್ಷದ ಹಿತವನ್ನು ಬಯಸುವವರು, ಮುಂದಿನ ಚುನಾವಣೆಯೂ ಸೇರಿದಂತೆ ಜನರ ಹಿತವನ್ನು ನಿರಂತರವಾಗಿ ಬಯಸುವವರು, ಒಂದು ಪಕ್ಷಕ್ಕೆ ಒಂದು ಆಡಳಿತಕ್ಕೆ ಬೇಡ ಅಂತ ಆದಾಗ ಅದಲ್ಲದೆ ಹೋದ್ರೆ ಈ ಸ್ಥಿತಿ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಈಗ ಪೂಜಾರಿ ಅವರಿಗಿಂತ ಕನಿಷ್ಠ ಸ್ಥಾನದಲ್ಲಿರುವಂತವರು, ಕನಿಷ್ಠವಾಗಿ ಯೋಚನೆ ಮಾಡುವವರು ಮತ್ತು ಆಡಳಿತದಲ್ಲಿರುವಂತವರಿಗೆ ಪೂರಕವಾಗಿ ಒಂದಷ್ಟು ಐಡಿಯಾಗಳನ್ನು ಕೊಡಬಲ್ಲಂತವರು ಅವರ ಐಡಿಯಾಗಳ ಜೊತೆಗೆ ಮುಂದುವರಿತಾ ಇದ್ದಾರೆ. ನೋಡಿ, ನಾನು ಕೇಳಿದ ಅದೇ
ಯಾವ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಅವರಿಗೆ ಪೂಜಾರಿ ಅಂತ ಒಂದು ವ್ಯಕ್ತಿಯ ಸರಿಯಾದಂತ ಅಡ್ವೈಸ್ ತಕೊಂಡ್ರೆ ಇವತ್ತು ಸಿದ್ದರಾಮಯ್ಯ ಅವರಿಗೆ ಯಾವುದೇ ಕೌಂಟರ್ ಇರಲಿಲ್ಲ. ಪೂಜಾರಿಯ ಅನುಭವ, ರಾಜಕೀಯ ಅನುಭವವನ್ನ ಒಬ್ಬ ನಿಜವಾದಂತಹ ರಾಜಕಾರಣಿ ಆಗಿದ್ದರೆ ಸಿದ್ದರಾಮಯ್ಯ ನಿಜವಾಗಿ ನನಗೊಬ್ಬ ಒಂದು ರಾಜಕೀಯ ಒಂದು ಸರಿಯಾದಂತಹ ಒಂದು ಅನುಭವ ಬೇಕು ಅಂತ ತಿಳ್ಕೊಂಡಿದ್ರೆ ಕಾಂಗ್ರೆಸ್ನ ಕೆಳಗೆಷ್ಟು ಮೇಲೆಷ್ಟಿದೆ ಆ ಕಡೆ ಇಷ್ಟು ಇಷ್ಟು ಅಗಲ ಉದ್ದ ಅಗಲಗಳನ್ನು ತಿಳ್ಕೊಳ್ಬೇಕು ಅಂತ ಚಿಂತನೆ ಇರ್ತಿದ್ರೆ ಪೂಜಾರಿ ಹತ್ರ ಕೇಳ್ಬೋದಿತ್ತಲ್ಲ. ಇವತ್ತಿನವರೆಗೂ ಸಿದ್ದರಾಮಯ್ಯ ಅವರು ಮಾತಾಡಿದ್ದಾರೆ, ಅವರನ್ನು ಎಷ್ಟೋ ಬಚಾವ್ ಮಾಡಿದ್ದಾರೆ, ಮುಖ್ಯಮಂತ್ರಿಯ ಹೋಗು ತಪ್ಪ ಅವರನ್ನು ಅವರಿಗೆ ಸಲಹೆ ಕೊಟ್ಟಿದ್ದಾರೆ, ಪತ್ರಿಕೆ ಮುಖಾಂತರ ಕೊಟ್ಟಿದ್ದಾರೆ, ಉಗ್ರಪ್ಪರ ಮುಖಾಂತರ ಕೊಟ್ಟಿದ್ದಾರೆ. ಅಂತ ಮನುಷ್ಯರನ್ನ ನೀವು ಒಂದು ಬದಿಗೆ ಹಾಕುದು ಅಂತ ಹೇಳಿದ್ರೆ ನೋಡಿ, ತುಂಬಾ ಜನ ರಾಜಕೀಯದಲ್ಲಿದ್ದಾರೆ. ಈಗ ವೀರಪ್ಪ ಮೊಯ್ಲಿ ಅವರು, ಪೂಜಾರಿ ಅವರು ಎಷ್ಟು ಸಾಧ್ಯ ಉಂಟು ಅಷ್ಟು ಮಾಡ್ತಾರೆ ಹೊರಗೆ ಆಗ್ಲಿಕ್ಕೆ. ಆಸ್ಕರ್ ಫರ್ನಾಂಡಿಸ್ ಗೊತ್ತೇ ಆಗುದಿಲ್ಲ ನಿಮಗೆ, ಆಸ್ಕರ್ ಫರ್ನಾಂಡಿಸ್ ಆಸ್ಕರ್ ಫರ್ನಾಂಡಿಸ್ ಒಂದು ಬಂಗಾರದ ಚೂರಿ, ಅವ್ರು ಗೊತ್ತೇ ಆಗುದಿಲ್ಲ ನಿಮಗೆ, ಚೂರಿ ಆಗುದು ಗೊತ್ತೇ ಆಗುದಿಲ್ಲ, ಮೊಯ್ಲಿ ಆದ್ರೂ ಆಗುದು ಗೊತ್ತಾಗ್ತದೆ, ಈ ಮನುಷ್ಯ ಆಗುದು ಗೊತ್ತಾಗುದಿಲ್ಲ ನಿಮಗೆ. ಮೊಯ್ಲಿ ಅವರನ್ನು ಹೆಚ್ಚು ಹತ್ತಿರದಿಂದ ನೋಡಿದಿರಾ? ನಾವು ಎಲ್ಲರನ್ನು ನೋಡಿದ್ದೇವೆ. ಆಸ್ಕರ್ ಫರ್ನಾಂಡಿಸ್ ನಂಬಿಕೆಗೆ ಅನರ್ಹ ವ್ಯಕ್ತಿ, ನಾನು ನಿಮ್ಮ ಇದರಲ್ಲಿ ಹೇಳ್ತಾ ಇದ್ದೇನೆ. ಇವತ್ತು ಇವತ್ತಲ್ಲ ನಾಳೆ ಈ ಜನರಿಗೆ ಅರ್ಥ ಆಗುತ್ತೆ ಆಸ್ಕರ್ ಅಂದ್ರೆ ಯಾರು ಅಂತ. ಆಸ್ಕರ್ ಒಬ್ಬ ಅನರ್ಹ ವ್ಯಕ್ತಿ. ಏನಿದೆ ಸ್ವಾಮಿ ಆಸ್ಕರ್ ಏನ್ ಮಾಡಿದಾರೆ ಹೇಳಿ? ಪೂಜಾರಿ ಅಂತ ಒಬ್ಬ ವ್ಯಕ್ತಿ ಕಾಂಗ್ರೆಸ್ಗೆ ರಾಜ್ಯಸಭೆ ಕೊಡ್ತಿದ್ರೆ ಇವತ್ತು ಇದಕ್ಕೆ ಹೋರಾಟ ಮಾಡ್ತಿದ್ರು ಅವರು? ಜನರಿಗೆ ಅರ್ಥ ಆಗಲ್ಲ. ಏನು ಮಾಡದಂತ ವ್ಯಕ್ತಿಗೆ ರಾಜ್ಯಸಭೆ ಕೊಡ್ತಾ ಇದ್ದಾರೆ ಇವರು, ಏನು ಮಾಡದವರಿಗೆ MLC ಕೊಡ್ತಾ ಇದ್ದಾರೆ ಇವರು. ಒಟ್ಟು ಪ್ರಶ್ನೆ ಇರುವಂತದ್ದು ಏನು ಅಂದ್ರೆ, ಈಗ ಕಾಂಗ್ರೆಸ್ಸಿನ ಒಳಗೆ ಇರುವಂತಹ ಭಿನ್ನ ಅಭಿಪ್ರಾಯದ ಹಿರಿಯ ಕಿರಿಯ ಎಲ್ಲ ರಾಜಕೀಯ ನಾಯಕರುಗಳಿಗೆ ಜನಾರ್ದನ ಪೂಜಾರಿಯವರು ಮಂಗಳೂರು ಲೋಕಸಭಾ ಕ್ಷೇತ್ರದಿಂದ ಓಟಿನಲ್ಲಿ ಗೆಲ್ಲದೇ ಇರುವ ಕಾರಣದಿಂದಲಾಗಿ ಜನಸಾಮಾನ್ಯರು, ಮತ್ತು ನೀವು ಆಗಲೇ ನಾವು ಪ್ರಸ್ತಾಪ ಬ್ಯಾಂಕಿನ ವಿಷಯ ಉಂಟಲ್ಲ, ಬ್ಯಾಂಕಿನ ವಿಷಯ ಅಥವಾ ಸಾಲ ಪಡೆಯುವುದು ಅದರಿಂದ ಉದ್ಧಾರ ಆಗುವಂತಹ ವಿಷಯ, ಒಂದು ಕಾಲದಲ್ಲಿ ಪೂಜಾರಿ ಅವರ ಭಾವಚಿತ್ರ ಇಟ್ಟು ಪೂಜೆ ಮಾಡಿದಂತಹ ಜನರೇ ಸ್ವಲ್ಪ ಸಮಯದ ನಂತರ ಇದು ನಮ್ಮ ಹಕ್ಕು ಅನ್ನುವ ಭಾವವನ್ನು ಪ್ರಕಟಿಸಲಿಕ್ಕೆ ಶುರು ಮಾಡಿದಾಗ, ಅದರ ನಂತರ ಪೂಜಾರಿ ಅವರ ಲೋನ್ ಮೇಳದಲ್ಲಿ 2,000 ಸಾಲ ತಗೊಂಡವನಿಗೆ ಅದೇ ಬ್ಯಾಂಕಿನಲ್ಲಿ ಆ ಸಾಲ ಕಟ್ಟಿದ ಮೇಲೆ ಅಥವಾ ಸಾಲ ಮನ್ನಾ ಆದ ಮೇಲೆಯೂ ಕೂಡ 4,000 ಸಾಲವನ್ನು ಬ್ಯಾಂಕಿನ ಮ್ಯಾನೇಜರ್ ಕೊಡ್ತಾರೆ ಅಂತಾದ್ರೆ, ಓಹೋಹೋ ಪೂಜಾರಿ ಅವರು ನನಗೆ 2 ಕೊಡಿಸಿದ್ರು, ನನಗೆ 4 ಸಿಗಬೇಕಾಗಿತ್ತು ಅನ್ನುವ ಭಾವ ಹುಟ್ಟಿದ್ರೆ ಸುಳ್ಳಲ್ಲ. ಇನ್ನೊಂದು, ಅದು ನಮ್ಮ ಹಕ್ಕು ಅಂತ ಆದ್ಮೇಲೆ ಈಗ ಎಷ್ಟು ಜನ ಉಳುವವನೇ ಹೊಲದೊಡೆಯ ಅನ್ನುವಂತಹ ಕಾನೂನು ಬಂದಾಗ ಗೇಯ್ಮೆ ಮಾಡಿಕೊಂಡಿದ್ದವರು, ಗೇಣಿ ಮಾಡಿಕೊಂಡಿದ್ದವರು, ಅವರ ಹೊಲವನ್ನು ಪಡೆದುಕೊಂಡಂತಹ ಋಣಭಾರ ಎಲ್ಲಿದೆ ಹೇಳಿ ಕಾಂಗ್ರೆಸ್ ಪಕ್ಷದ ಜೊತೆಗೆ? ಒಂದು ವೇಳೆ ಆ ಋಣಭಾರವನ್ನು ಇಟ್ಟುಕೊಂಡಿರ್ತಾ ಇದ್ರೆ ಇವತ್ತು ಕಾಂಗ್ರೆಸ್ ಬಿಟ್ಟಂತ ಬೇರೆ ಯಾವ ಪ್ರಾದೇಶಿಕ ಪಕ್ಷಗಳು ಇರ್ತಲೇ ಇರಲಿಲ್ಲ. ಕಾಲಕ್ರಮದಲ್ಲಿ ಈ ಎಲ್ಲ ವಿಚಾರಗಳು ಅವರ ಹಕ್ಕು ಅಂತ ಅನ್ನುವುದು ಸಾಧಿತವಾಗ್ತಾ ಹೋದ ಹಾಗೆ, ಈ ವಿಷಯವನ್ನು ಅರಿಯದೇ ಅಥವಾ ಒಪ್ಪಿಕೊಳ್ಳದೇ ಇರುವಂತಹ ಅಪಾಯದಲ್ಲಿ ಪೂಜಾರಿ ಅವರು ಸಿಲುಕಿದ್ದಾರೋ ಹೇಗೆ ನೋಡಿ. ಪೂಜಾರಿ ಅವರಿಗೆ ನಷ್ಟ ಇಲ್ಲ, ನಾನು ನಿಮಗೆ ಸ್ಪಷ್ಟ ಹೇಳ್ತೇನೆ. ನನ್ನ ಅನುಭವದ ಪ್ರಕಾರ ನಾನು ಕಳೆದ 35 ಜೊತೆ ಅವರ ಜೊತೆಯಲ್ಲಿದ್ದೇನೆ. ಅವರ ಎಲ್ಲ ನಾನು ಅವರನ್ನು ನಾನು ನೋಡಿದ್ದೇನೆ. ಅವರ ಕೆಳಗಿನಿಂದ ಮೇಲೆ ಅವರಿಗೆ ಪೂಜಾರಿ ಅಂದ್ರೆ, ಪೂಜಾರಿ ಒಬ್ಬ ಒಂದು ವಜ್ರ, ಅದು ಅದು ನೀವು ಕೆಸರಿನಲ್ಲಿ ಹಾಕಿದ್ರು ವಜ್ರವೇ, ಸಿಗಣಿಲಿ ಹಾಕಿದ್ರು ವಜ್ರ, ಇಲ್ಲಿ ಹಾಕಿದ್ರದ್ದು ವಜ್ರ ವಜ್ರ ವಜ್ರವೇ, ವಜ್ರವನ್ನು ಏನು ಮಾಡ್ಲಿಕ್ಕೆ ಆಗೋಲ್ಲ. ಆದ್ರೆ ಅದನ್ನು ಎಲ್ಲಿ ಹಿಡ್ಕೊಳ್ಬೇಕಿತ್ತು ಅದನ್ನು ಹಿಡ್ಕೊಳ್ಳೋದ್ರಲ್ಲಿ ಕಾಂಗ್ರೆಸ್ ಓತಿದೆ. ಇವತ್ತು ಕಾಂಗ್ರೆಸ್ ಯಾಕೆ ಬರೀ ಕರ್ನಾಟಕದಲ್ಲಿ ಅಲ್ಲ, ಇಡೀ ದೇಶದಲ್ಲಿ ಕಾಂಗ್ರೆಸ್ ಕತ್ತಲಲ್ಲಿ ಹೋಗ್ತಾ ಇದೆ, ಕರಗ್ತಾ ಹೋಗ್ತಾ ಇದೆ. ಯಾವ ರಾಜ್ಯವನ್ನು ಹಿಂದೆದಿರಿ ನೀವು ಕಾಂಗ್ರೆಸ್ ಯಾಕೆ ಗೊತ್ತಾ ನಿಮಗೆ? ಜನಾರ್ದನ್ ಪೂಜಾರಿ ಅಂತ ವ್ಯಕ್ತಿಗಳನ್ನ ಆರಿಸುವಲ್ಲಿ ಕಾಂಗ್ರೆಸ್ ಪಕ್ಷದ ನಾಯಕತ್ವ ಸೋತಿದೆ. ಸೋನಿಯಾ ಗಾಂಧಿ ಸೋತಿದ್ದಾರೋ, ರಾಹುಲ್ ಗಾಂಧಿ ಸೋತಿದ್ದಾರೋ, ಇನ್ನಿತರ ಸೋತಿದ್ದಾರೋ ನಾನು ಹೇಳೋಲ್ಲ. ಕರಾವಳಿ ಜಿಲ್ಲೆಗಳಲ್ಲಿ ಕಾಂಗ್ರೆಸ್ನವರೇ ಸೋಲಿಸಿದ್ದಾರೋ? ಅಯ್ಯೋ ಅದು ನೋಡಿ, ಇಲ್ಲಿ ಇಲ್ಲೇ ಇದು ಅದು ಮುಂದಿನ ಚುನಾವಣೆಯಲ್ಲಿ ಇವರಿಗೆಲ್ಲ ಬುದ್ಧಿ ಕಲಿಸ್ತಾರೆ ಜನ. ಇಷ್ಟು ನಾನು ಇವತ್ತು ಹೇಳ್ತೇನೆ. ಕರಾವಳಿ ಜಿಲ್ಲೆಯ 20 ಆಸ್ಕರ್ ಅವರು ಬರಲಿ ಬೇಕಾದ್ರೆ ಇಲ್ಲಿ ಕಾಂಗ್ರೆಸ್ ಇಲ್ಲಿಯ ಜನರು ಕಾಂಗ್ರೆಸ್ ಅಂದ್ರೆ ಏನು ಮಾಡಬೇಕು ಜನ ಮಾಡ್ತಾರೆ. ಜನಾರ್ದನ್ ಪೂಜಾರಿ ಅವರನ್ನು ಸೋಲಿಸಬಹುದು, ಪೂಜಾರಿ ಅವರನ್ನು ಮೂಲೆ ಸೇರಿಸಿ ಹಾಕಬಹುದು. ಆದರೆ ಇವರನ್ನ ವಿಧಾನಸೌಧಕ್ಕೆ ಹೋಗ್ಲಿಕ್ಕೆ ಇದ್ದರೆ ಇವರೇನ ಮತ್ತೆ ಪರಿಸ್ಥಿತಿ ಆಗ್ತದೆ? ಪೂಜಾರಿ ಸೋತರು ಕೂಡ ಪೂಜಾರಿ ಕರೆದ್ರೆ ಜನ ಬರ್ತಾರೆ. ನಾಳೆ ಇವರು ಯಾರಾದ್ರೂ ಸೋಲಿ, ವೀರಪ್ಪ ಮೊಯ್ಲಿ ಸೋತಿದ್ರು ನಿಮ್ಗೆ ಗೊತ್ತಿರೋದು, ಮುಖ್ಯಮಂತ್ರಿ ಆಗುವಾಗ ಒಂದು ನರಪಿಳ್ಳೆ ಬರ್ತಾ ಇರಲಿಲ್ಲ. ನೀವು ನೋಡಿದ್ರೆ ನಿಮ್ಗೆ ನಿಮ್ಮ ಅನುಭವಕ್ಕೆ ಇರ್ಬೋದು, ಆಸ್ಕರ್ ರಾಜ್ಯಸಭೆ ಇಲ್ಲ ಅಂತ ನೀವು ಮಾಡಿ ನಾಡ್ದು ಬೇಕಾದ್ರೆ. ಈಗ ಪೂಜಾರಿ ಅವರಿಗೆ ಜನ ಬೆಂಬಲ ಇದೆ, ಅವರ ಅಧಿಕಾರದಲ್ಲಿ ಇಲ್ಲ. ನೀವು ಆಸ್ಕರ್ ಫರ್ನಾಂಡಿಸ್ ನಾಡ್ದು ತೆಗಿರಿ, ನಿಮ್ ಅವರ ಹೆಂಡತಿ ಮಾತ್ರ ಹತ್ತಿರ ಇರುತ್ತೆ, ಮತ್ತೆ ಒಬ್ರು ಬರೋಲ್ಲ. ಓಕೆ, ಈಗ ಇಂತಹ ಸ್ಥಿತಿಯಲ್ಲಿ ಇದು ಮುಖ್ಯ, ಇಂತಹ ಸ್ಥಿತಿಯಲ್ಲಿ ಪೂಜಾರಿ ಅವರ ಮುಂದಿನ ನಡೆ ಏನು ಹೇಗೆ ಅವರು ಕಾಂಗ್ರೆಸ್ ಅಲ್ಲ, ಒಂದು ಒಂದು ಮುಖ್ಯವಾದಂತ ವಿಷಯ ಇದೆ, ಅದನ್ನು ನೀವು ಉತ್ತರಿಸುವುದಕ್ಕಿಂತ ಮೊದಲು ಒಂದು ಬ್ರೇಕ್ ತೆಗೆದುಕೊಳ್ಳುವ ಸಮಯ. ಪ್ರಿಯ ವೀಕ್ಷಕರೇ, ಇದೀಗ ಪೂಜಾರಿ ವರ್ಸಸ್ ಸಿದ್ದರಾಮಯ್ಯ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮದ ಬಳಿಕ ನಿಮ್ಮ ಕುತೂಹಲದ ಪ್ರಶ್ನೆ, ಪೂಜಾರಿ ಅವರು ಮುಂದೇನು ಮಾಡ್ತಾರೆ, ಉತ್ತರವನ್ನು ಇಲ್ಲೇ ಪಡೆಯೋಣ ಹರಿಕೃಷ್ಣ ಬಂಟ್ವಾಳ ಅವರ ಮೂಲಕ.
ವಿರಾಮದ ಬಳಿಕ ಮತ್ತೆ ಸ್ವಾಗತ. ಇದು ಪೂಜಾರಿ ವರ್ಸಸ್ ಸಿದ್ದರಾಮಯ್ಯ ಕಾರ್ಯಕ್ರಮ. ರಾಜ್ಯದ ಮುಖ್ಯಮಂತ್ರಿಯ ವಿರುದ್ಧ ಅಕ್ಷರಶಃ ತೊಡೆ ತಟ್ಟಿದ ಉಪಾಧಿಯಲ್ಲಿ ರಾಜಕೀಯವಾದಂತಹ ಹೋರಾಟ, ವೈಯಕ್ತಿಕವಾದಂತಹ ಭಿನ್ನಾಭಿಪ್ರಾಯಗಳನ್ನು ಹೊರತುಪಡಿಸಿಯೂ ಕೂಡ ರಾಜಕೀಯ ಮತ್ತು ಪಕ್ಷ ಅಭಿವೃದ್ಧಿಯ ಚಿಂತನೆಯ ಹಿನ್ನೆಲೆಯಲ್ಲಿ ಹೋರಾಟವನ್ನು ವಿಚಾರಗಳ ಕುರಿತಾಗಿ ವೈಚಾರಿಕವಾದ ನೆಲೆಯಲ್ಲಿ ಮಾಡ್ತಾ ಬಂದವರು ಜನಾರ್ದನ ಪೂಜಾರಿ ಅವರು. ಈಗಿನ ಸ್ಥಿತಿಗೆ ಗಮನಿಸಿದರೆ ಅಕ್ಷರಶಃ ಕಾಂಗ್ರೆಸ್ಸಿನಿಂದ ಬಹುಪಾಲು ಜನಾರ್ದನ ಪೂಜಾರಿಯವರು ದೂರವೇ ಸರಿದಿದ್ದಾರೆ, ಅಥವಾ ಅವರನ್ನು ದೂರ ಸರಿಸಿದ್ದಾರೆ, ಅಥವಾ ಅವರನ್ನು ಸಂಪೂರ್ಣವಾಗಿ ನೀವು ನಗಣ್ಯ ಮಾಡಿ ಅನ್ನುವ ಹೈಕಮಾಂಡಿನ ಒಂದು ಗುಪ್ತ ಸಂದೇಶವನ್ನು ಪಾಲಿಸಲಾಗ್ತಾ ಇದೆ ಅಂತ. ನೀವು ಪೂಜಾರಿಯವರು ಏನು ಹೇಳಿದ್ರು ಮಾತಾಡಬೇಡಿ, ಅವರ ಬಗ್ಗೆ ಮಾತಾಡುವುದೊಂದು ಕಷ್ಟ, ಅವರ ಬಾಯಿ ಮೊದಲೇ ದೊಡ್ಡದು ಅನ್ನುವಂತಹ ಸಂದೇಶವನ್ನು ಏನಾದರೂ ರಹಸ್ಯವಾಗಿ ಇರುವ ಹಿನ್ನೆಲೆಯಲ್ಲಿ ಈಗ ಜನಾರ್ದನ ಪೂಜಾರಿಯವರು ಮುಂದೆ ಏನು ಮಾಡಬಹುದು, ಏನು ಮಾಡಬೇಕು ಅಂತ ಅಂದುಕೊಂಡಿದ್ದಾರೆ ಅಂತ ನೋಡಿ. ಜನಾರ್ದನ್ ಪೂಜಾರಿಯವರು ಸಾಯುವವರೆಗೂ ಕಾಂಗ್ರೆಸ್ ಪಾರ್ಟಿಯಲ್ಲಿ ಇರ್ತಾರೆ. ಅವರು ಕಾಂಗ್ರೆಸ್ಸಿನ ತತ್ವ ಸಿದ್ಧಾಂತಗಳಿಗೆ ತೊಂದರೆ ಮಾಡತಕ್ಕಂಥ ಯಾರೊಬ್ಬರನ್ನು ಕೂಡ ಅವರು ಬಿಡೋದಿಲ್ಲ. ಈಗಾಗಲೇ ಅವರ ಆತ್ಮಚರಿತ್ರೆಯನ್ನು ಬರೀ ಹೊರಟಿದ್ದಾರೆ, ಅದರಲ್ಲಿ ಅವರ ಬಾಲ್ಯದಿಂದ ಹಿಡಿದು ಇವತ್ತಿನ ಘಟನೆಯವರೆಗೆ ಎಲ್ಲ ಘಟನೆಗಳನ್ನು ಕೂಡ ಅದರಲ್ಲಿ ನಮೂದಿಸ್ತಾರೆ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಅವ್ರು ಬರೀತಾರೆ, ಖಂಡಿತ ಬರೀತಾರೆ. ಇದೇನ ಪಕ್ಷಕ್ಕೆ ದ್ರೋಹ ಮಾಡತಕ್ಕಂಥ, ಪಕ್ಷದ ತತ್ವಕ್ಕೆ ವಿರುದ್ಧ ಹೋಗುವವರು ಸಿದ್ದರಾಮಯ್ಯ ಇರಬಹುದು, ಇನ್ನೊಬ್ಬರು ಇರಬಹುದು, ಅವ್ರು ಬಿಡಲ್ಲ. ಈಗ ಏನಾಗಿದೆ, ಇವರು ದುರ್ಯೋಧನ ತತ್ವದಲ್ಲಿದ್ದಾರೆ. ನೀವು ಮಹಾಭಾರತದಲ್ಲಿ ಗೊತ್ತಿರಬಹುದು, ಜಾನಾಮ್ಯ ಧರ್ಮಂ ನಾಚಾಮ್ಯ ಪ್ರವೃತ್ತಿ, ಜಾನಾಮ್ಯ ಧರ್ಮಂ ನಾಚಾಮ್ಯ ನಿವೃತ್ತಿ ಅಂತ. ಧರ್ಮ ಏನು ಅಂತ ದುರ್ಯೋಧನ ಹೇಳ್ತಾನೆ, ಧರ್ಮ ಏನು ನನಗೆ ಗೊತ್ತಿದೆ, ಆದರೆ ಅದನ್ನು ಹಿಂದೆ ಹೋಗೋ ಪ್ರವೃತ್ತಿ ನನಗೆ ಇಲ್ಲ, ಅಧರ್ಮ ಏನು ಅಂತ ಗೊತ್ತಿದೆ, ಆದರೆ ಅದನ್ನು ನಿವೃತ್ತಿ ಆಗಲಿಕ್ಕೆ ನನಗೆ ಸಾಧ್ಯ ಇಲ್ಲ. ಇಂಥ ಒಂದು ಕಾಲದಲ್ಲಿ ದುರ್ಯೋಧನಿಗೆ ಕೃಷ್ಣ ಬುದ್ಧಿವಾದ ಹೇಳಿಲ್ವಾ? ಅದನ್ನೇ ನೀನು ಅಧರ್ಮದಿಂದ ನಿವೃತ್ತಿ ಆಗದೆ ಇದ್ದಕ್ಕೋಸ್ಕರ ನಿನಗೆ ಇವರು ಹೇಳ್ತಾ ಇದ್ದಾರೆ ಅಷ್ಟೇ. ಇವರು ದುರ್ಯೋಧನ ಪಾತ್ರದಲ್ಲಿ ಈಗ ಪಾತ್ರದಾಗಿ ಮಾಡ್ತಾ ಇದ್ದಾರೆ ಮುಖ್ಯಮಂತ್ರಿಯಾಗಿ. ಇವರು ಹೋಗುವಂಥ ದಾರಿ ಸರಿ ಇಲ್ಲ. ಇವತ್ತು ದಾರಿ ಸರಿ ಇಲ್ಲದ ಪರಿಣಾಮ ಇದೆ, ಕಾವೇರಿ ಇಷ್ಟು ದೊಡ್ಡದಾಯಿತು. ಬಂಗಾರಪ್ಪರಿದ್ದರು, ಇಶ್ಯೂ ಆಗಲಿ ಇರಲಿಲ್ಲ, ನಿಮ್ಮ ಎಸ್ ಎಂ ಕೃಷ್ಣರವರು ಇದ್ದರು, ವೀರೇಂದ್ರ ಪಾಟೀಲ್ ಇರುವಾಗಲೂ ಇತ್ತು, ದೇವೇಗೌಡರು ಇರುವಾಗಲೂ ಇಲ್ಲಿತ್ತು, ಕೆ ಎಚ್ ಪಾಟೀಲ್ ಇರುವಾಗಲೂ ಇತ್ತು, ಸಾರಿ ಕೆ ಎಚ್ ಅಲ್ಲ, ಇವರು ನಮ್ಮ ಎಚ್ ಕೆ ಎಲ್ಲ ಕೆ ಎಚ್ ಅಲ್ಲ, ಅವರಿದ್ದರು, ಎಲ್ಲ ಇರುವಾಗಲೂ ಕೂಡ ಇಂಥ ಇಶ್ಯೂ ಇದೆ. ಕಾವೇರಿ ಇಶ್ಯೂ ಇತ್ತಲ್ಲ, ಜಯಲಲಿತ ಇರುವಾಗಲೂ ಇತ್ತು, ಕರುಣಾನಿಧಿಗೆ ಇರುವಾಗಲೂ ಇತ್ತು, ಆದರೆ ಇಷ್ಟು ಇಂಥ ಒಂದು ಮಟ್ಟಕ್ಕೆ ಹೋಗಲಿ ಯಾಕಂತ ಹೇಳಿದ್ರೆ ಒಬ್ಬ ವಕೀಲನಿಗೆ ಸರಿಯಾದಂಥ ಮಾಹಿತಿ ಕೊಡಲಿಕ್ಕೂ ಇವನು ಸಾಧ್ಯ ಆಗಲಿಲ್ಲ. ಇವರ ಫೇಲ್ಯೂರು ನಾವು ಇವತ್ತು ಅನುಭವಿಸ್ತಾ ಇದ್ದೇವೆ. ಅದಕ್ಕೆ ಜನಾರ್ದನ್ ಪೂಜಾರಿ ಮೊನ್ನೆ ಮಾತಾಡಿದ್ರು, ಇವತ್ತು ಮೊನ್ನೆ ಇವರೇನು ತಗೊಂಡು ಪೂಜಾರಿ ನೋಡಿ, ನೀವು ಒಂದು ತೀರ್ಮಾನ ತಗೊಂಡು ಅದು ಏನೇ ಆಗಲಿ ಎಲ್ಲ ಪಕ್ಷದವರು ಒಂದು ನಿಮ್ಮ ಇದು ಬಂದರು, ಆದರೆ ಕಂಟೆಂಪ್ಟ್ ಆಫ್ ಕೋರ್ಟ್ ಅನ್ನು ತಪ್ಪಿಸಲಿಕ್ಕೆ ಆಗ್ತದೆ? ಯಾಕಂದ್ರೆ ಸುಪ್ರೀಂ ಕೋರ್ಟಿಗೆ ಒಂದು ಇದಿದೆ, ನನ್ನ ಶಕ್ತಿಯನ್ನು ತಗೊಳ್ಳೋರು ಯಾರು, ಅದು ಪ್ರಶ್ನೆ ಬಂದೇ ಬರ್ತದೆ. ಇವರು ನಮ್ಮ ಇವರ ಕೊನೆಯ ಅಸ್ತ್ರ ಆಗಿ ಪ್ರಯೋಗ ಕೂಡ 100% ಮಾಡ್ತಾರೆ. ಆಗ ಅದನ್ನು ಪೂಜಾರಿ ಕೂಡ ಅದನ್ನು ಕೂಡ ಹೇಳಿದ್ರು, ಮುಖ್ಯಮಂತ್ರಿಯವರಿಗೆ ಒಂದು ಅವಕಾಶ ಇದೆ. ಏನ್ ಅವಕಾಶ? ಎಲ್ಲ ಶಾಸಕರುಗಳನ್ನ ಎಲ್ಲ ಎಂಪಿಗಳನ್ನ ರಾಜೀನಾಮೆ ಕೊಟ್ಟು ಮಾಡಿಸಿದ್ರೆ ಸಂವಿಧಾನ ಸಂಪೂರ್ಣ ಎಲ್ಲರೂ ರಾಜೀನಾಮೆ ಕೊಡಬೇಕು. ಕರ್ನಾಟಕ ಸರ್ಕಾರದ ಎಲ್ಲ ಶಾಸಕರು, ರಾಜ್ಯದ ಎಲ್ಲ ಶಾಸಕರು, ಎಲ್ಲ ಮಂತ್ರಿಗಳು, ಎಲ್ಲ ಎಂಪಿಗಳು ರಾಜೀನಾಮೆ ಕೊಡಬೇಕು. ಆ ಹೊತ್ತಿಗೆ ಸಂವಿಧಾನ ಬಿಕ್ಕಟ್ಟು ಬರುತ್ತೆ ಇಲ್ಲಿ. ಆಗ ಸಂವಿಧಾನದ 226 ಯಾವ್ದು ಪರಿಷತ್ ಪ್ರಕಾರ ಪ್ರಧಾನಮಂತ್ರಿಗೆ ಎಂಟ್ರಿಫೈರ್ ಆಗ್ಲಿಕ್ಕೆ ಆಗುತ್ತೆ ಇಲ್ಲಿ ಬಿಕ್ಕಟ್ಟನ ಇದು ಮಾಡ್ಲಿಕ್ಕೆ. ಸೊ ಇದು ಮಾಡಿದ್ಬಿಟ್ಟು ಇದೊಂದು ನಿರ್ಣಯ ಮಾಡಿದ್ರೆ ಏನಾಗ್ತದೆ, ಅದು ಕಂಟೆಂಪ್ಟ್ ಆಫ್ ಕೋರ್ಟ್ ಆಗುತ್ತೆ. ಈಗ ಅದನ್ನು ಪೂಜಾರಿ ಅವರು ಹೇಳಿದ್ರು, ನೀವು ಮಾಡಿದ ತೀರ್ಮಾನ ಅದೊಂದು ಧೈರ್ಯ ನೀವು ಮಾಡಿದ್ರಿ, ಅದಕ್ಕೆ ಬಂಡ ಧೈರ್ಯವನ್ನು ನಾನು ಮೆಚ್ಚಿದ್ರೆ ನಿಮ್ಮದು. ಆದ್ರೆ ಇಂಥ ಒಂದು ಅವಕಾಶ ಇತ್ತೇ ಅಲ್ಲ ನಿಮ್ಗೆ ಕೂಡ. ಅಂದ್ರೆ ಇಷ್ಟೆಲ್ಲ ವಿರೋಧಗಳ ಮಧ್ಯೆ ಕೂಡ ಮುಖ್ಯಮಂತ್ರಿಯವರು ಸಿದ್ದರಾಮಯ್ಯನವರು ಯಾವ್ದಾದ್ರು ಒಂದು ಪಾಸಿಟಿವ್ ಆದಂತಹ ಆಟಿಟ್ಯೂಡ್ ತೋರಿಸಿ ನಿರ್ಣಯ ತಗೊಂಡಾಗ ಪೂಜಾರಿ ಅವರು ಅದನ್ನು ಮೆಚ್ಚಿದ್ದಾರೆ. ಅದನ್ನು ಮೆಚ್ಚಿ ನೋಡಿ, ಪೂಜಾರಿ ಅವರು ಮೊನ್ನೆ ನೀವು ಯಾವುದೋ ಒಂದು ಇದಕ್ಕೆ ಧರ್ಮ ರಾಜಕಾರಣದ ಬಗ್ಗೆ ಅವರು ತಕೊಂಡು ನಿರ್ಣಯ ಇದ್ದಾರೆ, ಯಾರು ನಮ್ಮ ನರೇಂದ್ರ ಮೋದಿ ಕೂಡ ಹೋಗಲಿದ್ರು ಮೊನ್ನೆ ಪೂಜಾರಿ ಅವರು. ಪ್ರಶ್ನೆ ಇರುವುದಲ್ಲೇ ನೋಡಿ, ಈಗ ಜನಾರ್ದನ ಪೂಜಾರಿ ಅವರು ಸಿದ್ದರಾಮಯ್ಯ ಅವರನ್ನು ತನ್ನ ದೃಷ್ಟಿಗೆ ಯಾವುದು ಕೆಟ್ಟದು ಕಾಣ್ತದೆ ಅದನ್ನೆಲ್ಲ ಖಂಡಿಸ್ತಾರೆ. ಯಡಿಯೂರಪ್ಪ ನೀವು ಖಂಡಿಸ್ತಾರೆ, ದೇವೇಗೌಡರು ಖಂಡಿಸ್ತಾರೆ, ಯಡಿಯೂರಪ್ಪ ದೇವೇಗೌಡರನ್ನು ಖಂಡಿಸಲೇಬೇಕು. ಎಷ್ಟು ಖಂಡಿಸಿದ್ರು, ಯಾಕಂದ್ರೆ ಅವರು ಒಂದೇ ಅವ್ರ ಪ್ರಶ್ನೆ ಅಲ್ಲ ನೋಡು ನೀವು ಅಲ್ಲ ನೋಡಿ ಹೇಗೆ ರಮಣರವರೇ, ಪೂಜಾರಿಯವರು ಸಿದ್ದರಾಮಯ್ಯ ನೀವು ಮುಖ್ಯಮಂತ್ರಿ ಆಗಿರುವುದು ಕಾಂಗ್ರೆಸ್ನಿಂದ, ನಿಮ್ಮ ತಾಕತ್ತಿನಿಂದ ನೀವು ಮುಖ್ಯಮಂತ್ರಿ ಆದ್ದಲ್ಲ, ನೀವು ಕಾಂಗ್ರೆಸ್ಸಿನ ಒಬ್ಬ MLA ಆಗಿ ಕಾಂಗ್ರೆಸ್ನಿಂದ ನೀವು ಮುಖ್ಯಮಂತ್ರಿ ಆಗಿರೋದು. ನಮ್ಗೆ ಕಾಂಗ್ರೆಸ್ ಉಳಿಬೇಕು, ಸಿದ್ದರಾಮಯ್ಯ ನೀವು ಬರ್ಬೋದು ಹೋಗ್ಬೋದು, ಅಥವಾ ಇನ್ನೊಬ್ಬರು ಬರ್ಬೋದು ಹೋಗ್ಬೋದು, ಅದರಲ್ಲಿ ಕಾಂಗ್ರೆಸ್ ಉಳಿಬೇಕಲ್ಲ. ಜನಾರ್ದನ್ ಪೂಜಾರಿ ಪ್ರಶ್ನೆ ಇಷ್ಟೇ ಇರೋದು, 25 ಸಿದ್ದರಾಮಯ್ಯನ ತಯಾರು ಮಾಡೋ ತಾಕತ್ತು ಕಾಂಗ್ರೆಸ್ ಪಕ್ಷಕ್ಕಿದೆ, ಆದ್ರೆ ಕಾಂಗ್ರೆಸ್ ಉಳಿಬೇಕಲ್ಲ ಇಲ್ಲಿ. ಕಾಂಗ್ರೆಸ್ ಇಲ್ಲದಿದ್ರೆ
ಹೆಸರನ್ನು ಒಬ್ಬರು ಸಿದ್ದರಾಮಯ್ಯ ಹಾಳು ಮಾಡ್ತಾ ಇದ್ದಾರೆ, 100% ಮಾಡ್ತಾರೆ. ಪೂಜಾರಿ ಅದನ್ನ ಹೇಳ್ತಾ ಇದ್ದು, ನೀವು ಹೋಗೋ ದಾರಿ ತಪ್ಪತಾ ಇದೆ, ಇದರಿಂದ ಕಾಂಗ್ರೆಸ್ ಅಸ್ತಿತ್ವಕ್ಕೆ ಪೆಟ್ಟು ಬೀಳ್ತಾ ಇದೆ. ಅಲ್ಲ, ಪೂಜಾರಿ ಅವರದು ಇಲ್ಲಿ ಇಲ್ಲಿನವರಿಗೆ ಹೇಳುವುದಕ್ಕೂ ಒಂದು ನೆಲೆ ಏನು ಅಂದ್ರೆ, ಸಿದ್ದರಾಮಯ್ಯ ಅವರನ್ನು ನೆವನಕ್ಕೆ ಒಂದು ಸಲ ಹೊಗಳ್ತಾರೆ ಯಾವುದೋ ಮಾತಾಡಿದ್ರು ಅಂತ, ಉಳಿದದೆಲ್ಲ ಖಂಡಿಸುವುದೇ. ಆಮೇಲೆ ನರೇಂದ್ರ ಮೋದಿ ಅವರನ್ನು ಹೊಗಳ್ತಾರೆ. ನರೇಂದ್ರ ಮೋದಿ ಅವರನ್ನು ಯಾಕೆ ಹೊಗಳ್ಬೇಕು? ನರೇಂದ್ರ ಮೋದಿ ಅವರು ಏನ್ ಮಾಡಿದ್ದಾರೆ ಅಂತ ಜಗತ್ತಿಗೆ ಗೊತ್ತಿದೆ. ಇಂಥ ಮಾತುಗಳನ್ನು ಅಧಿಕೃತವಾಗಿ ನರೇಂದ್ರ ಮೋದಿ, ಇದಕ್ಕಿಂತ ಮುಖ್ಯವಾಗಿ ನೋಡಿ, ನರೇಂದ್ರ ಮೋದಿಯನ್ನ ಟೀಕಿದಷ್ಟು, ಪೂಜಾರಿ ಟೀಕಿದಷ್ಟು ಯಾವೊಬ್ಬ ಕಾಂಗ್ರೆಸ್ ಟೀಕಿಸಿಲ್ಲ ಇಲ್ಲಿ ಕರ್ನಾಟಕದಲ್ಲಿ. ಅಲ್ಲ, ನೋಡಿ, ಮುಖ್ಯ ಟೀಕಿಸಿದ್ದು ಲೆಕ್ಕಕ್ಕಿಲ್ಲ, ಹೊಗಳಿದ್ದು ಮಾತ್ರ. ಹೊಗಳಿದ್ದು ಒಂದು ಮಾಡಿದ್ರೆ ನೋಡಿ, ಒಂದು ದೇಶದ ಒಂದು ಚಿಂತನೆಯನ್ನ ಇಟ್ಕೊಂಡು ಒಬ್ಬ ಪ್ರಧಾನಿ ಮಾತಾಡ್ತೆ ಅಂತ ಹೇಳಿದ್ರೆ, ನಾನು ದೇಶದ ಭಾರತೀಯನಾಗಿ ನಾನು ಅದರ ಹೊಗಲೇಬೇಕು. ನಾವು ಪ್ರಧಾನಮಂತ್ರಿ ಅವರು ಬರೀ ಬಿಜೆಪಿಯ ಪ್ರಧಾನಮಂತ್ರಿ ನೋಡುದಲ್ಲ, ಭಾರತದ ಪ್ರಧಾನಮಂತ್ರಿ ಅವರು. ಬಿಜೆಪಿ ಪ್ರಧಾನಮಂತ್ರಿ ಅಲ್ಲವಲ್ಲ, ಅಲ್ಲುವ ಈಗ ಅಲ್ಲಲ್ಲ, ಈಗ ದೇಶದ ಪ್ರಧಾನಮಂತ್ರಿ ಅವರು, ಬಿಜೆಪಿ ಪ್ರಧಾನಮಂತ್ರಿ ಅಲ್ಲ ಅವರು. ಒಬ್ಬ ಪ್ರಧಾನಮಂತ್ರಿ ದೇಶದ ಹಿತದೃಷ್ಟಿಯಿಂದ ಒಂದು ಒಂದು ನಿರ್ಣಯವನ್ನು ಮಾಡ್ತಾನಂತಾದ್ರೆ, ಒಂದು ಹೆಜ್ಜೆಯನ್ನು ಇಡ್ತಾನಂತ ಹೇಳಿದ್ರೆ, ಅಂತವನ್ನು ಹೊಗಳಬೇಕಾದ ಪ್ರತಿಯೊಬ್ಬ ಭಾರತೀಯನ ತಕ್ಷಣ, ಪೂಜಾರಿ ಆಗ ಕಾಂಗ್ರೆಸ್ ಆಗಬಾರದು, ಪೂಜಾರಿ ಒಬ್ಬ ಭಾರತೀಯನಾಗಬೇಕು, ನಾನು ಒಬ್ಬ ಭಾರತೀಯನಾಗಬೇಕು, ನೀವು ಒಬ್ಬ ಭಾರತೀಯನಾಗಬೇಕು, ಆಗ ಮಾತ್ರ ನಮಗೆ ಅದು ಆ ದೃಷ್ಟಿಯಲ್ಲಿ ನಾವು ನೋಡಬೇಕು. ನಾವು ಬರೀ ಅವರು ಬಿಜೆಪಿ, ಅವನು ಇಳದೆ ಮಾಡಿದ್ರು ಹಾಳು ಮಾಡುವಂತದ್ದು ಅದು ಅಲ್ಲ, ಅದು ರಾಜಕಾರಣವೇ ಅಲ್ಲ. ಈಗ ನೋಡಿ, ಅದಕ್ಕೆ ಉದಾಹರಣೆ ಹೇಳ್ತೇನೆ. ನೆಹರು, ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಪ್ರಧಾನಮಂತ್ರಿ ಆಗಿದ್ದಾಗ ಅಟಲ್ ಬಿಹಾರಿ ವಾಜಪೇಯಿ ಅವರು ಸ್ಪರ್ಧೆ ಮಾಡ್ಲಿಕ್ಕೆ ಹೋದರು ಎಲ್ಲಿ, ಮಧ್ಯಪ್ರದೇಶದಲ್ಲಿ. ಆಗ ನೆಹರು ಹೇಳಿದ್ದೇನು, ಅವರ ಹಿಂದೆ ಒಬ್ಬ ವೀಕ್ ಕ್ಯಾಂಡಿಡೇಟ್ ಹಾಕಿ ಯಾಕೆ ಸಂಸತ್ತಿಗೆ ಅಟಲ್ ಬಿಹಾರಿ ವಾಜಪೇಯಿ ಅಂತ ವ್ಯಕ್ತಿ ಬೇಕು ಅಂತ ಹೇಳಿದ್ರು. ನೋಡಿ, ಇದು ರಾಜಕಾರಣ ರೀ. ಇವರು ಈಗಿನ ರಾಜಕಾರಣ ಎಲ್ಲಿದೆ ಇಂತಹ ಒಂದು ರಾಜಕಾರಣ? ಇಂಥ ಜನಾರ್ದನ ಪೂಜಾರಿ ಅಂತವ್ರು ಬೇಕು ಅಥವಾ ಇನ್ನೊಬ್ಬರು ಒಳ್ಳೆಯವರ ವ್ಯಕ್ತಿಗಳು ಬೇಕು? ಎಲ್ಲಿ ಎಲ್ಲಿ ಆ ಹೃದಯ ಶ್ರೀಮಂತಿಗೆ ಎಲ್ಲಿದೆ ಯಾವ ರಾಜಕೀಯದಲ್ಲಿ? ಈಗ ನಿಮ್ಮನ್ನು ಅಳಿಸುವುದು ನನ್ನ ಉಳಿವು, ನನ್ನನ್ನು ಅಳಿಸುವುದು ನಿಮ್ಮ ಉಳಿವು, ಅಲ್ಲ ಈ ಪ್ರಶ್ನೆ ಬಂದು ನಿಂತಿದೆ. ಈಗ ಜನಾರ್ದನ ಪೂಜಾರಿ ಅವರು ಬೇಕಾ ಬೇಡ, ಅವರಿಗೆ 70 ಆಯ್ತು, 80 ಆಯ್ತು, ಅವರಿಗೆ ಉರುಳು ಸೇವೆ ಮಾಡುವ ಅವರಿಗೆಲ್ಲ ಬಿಟ್ಟು ಕೊಡಿ. ಅವರಿಗೆ ಯಾವುದೇ ಅಧಿಕಾರ ಬೇಡ ಸ್ವಾಮಿ ಅವರಿಗೆ. ಅವರ ನನಗೆ ನನ್ನವರ ಅವರ ಮನಸ್ಸಿನ ಇದು ಗೊತ್ತಿದೆ. ಅವರಿಗೆ ಅವರು ಎಂ ಪಿ ಆಗಬೇಕು, ಮಂತ್ರಿ ಆಗಬೇಕು, ಏನ್ ಬೇಡ ಅವರಿಗೆ. ಅವರ ಪ್ರಶ್ನೆ ಇಷ್ಟೇ, ಕಾಂಗ್ರೆಸ್ ಹಾಳು ಮಾಡಬೇಡಿ. ದೇಶಕ್ಕೆ ಕಾಂಗ್ರೆಸ್ ಎಷ್ಟು ಬಿಜೆಪಿ ದೇಶಕ್ಕೆ ಅಗತ್ಯ ಇದೆಯೋ, ಕಾಂಗ್ರೆಸ್ ಕೂಡ ಅಷ್ಟೇ ಅಗತ್ಯ ಇದೆ ಈ ದೇಶಕ್ಕೆ. ಜನಾರ್ದನ ಪೂಜಾರಿಯು ಕಾಂಗ್ರೆಸ್ಸಿನ ಬಗ್ಗೆ ಎಷ್ಟು ಯೋಚನೆ ಮಾಡ್ತಾರೋ ಅಷ್ಟೇ ನಾವು ಮಾಡ್ತೇವೆ, ಅದಕ್ಕಿಂತ ಹೆಚ್ಚು ನಾವು ಮಾಡ್ತೇವೆ ಅನ್ನುವಂತಹ ಯೋಚನೆಯನ್ನು ಯಾಕೆ ಒಪ್ಪಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ. ಈಗ ನಾವು ಮಾಡಿದ್ದೆಲ್ಲ ಹಾಳು ಅಂತ ಹೇಳುವಂತ ಆಕ್ಷೇಪವನ್ನು ಮಾಡಿ. ಈಗ ನಾನು ಒಂದು ಪ್ರಶ್ನೆ, ಒಂದು ಈಗ ಜನಾರ್ದನ ಪೂಜಾರಿ ಅವರಿಗೆ ಈ ರೀತಿಯ ಒಂದು ಮಾನ್ಯತೆ ಇಲ್ಲ, ಆಮೇಲೆ ಅವರ ಮಾತುಗಳಿಗೆ ಸಿದ್ದರಾಮಯ್ಯನವರನ್ನು ಖಂಡಿಸುವಂತಹ ಧ್ವನಿಯೇ ಹೆಚ್ಚಾಗಿ ಕಾಣಿಸ್ತಾ ಇದೆ. ಪರೋಕ್ಷವಾಗಿ ಅವರು ಬೆಂಬಲಿಸಿದ ಅಥವಾ ಅವರ ಶಿಷ್ಯ ಅಂತ ಅನ್ಕೊಂಡಿರುವಂತಹ ಹರಿಕೃಷ್ಣ ಬಂಟ್ವಾಳ ಅವರು ಪಕ್ಷದ ನಿಯಮವನ್ನು ಅಥವಾ ಮಾತನ್ನು ಉಲ್ಲಂಘಿಸಿ ಅಧಿಕೃತವಾದ ಸ್ಪರ್ಧೆಯ ವಿರುದ್ಧ ಸ್ಪರ್ಧಿಸಿದ ನನ್ನನ್ನು ಅವರು ಹೇಳಿದ್ದಾರೆ, ಟೀಕೆ ಮಾಡಿದ್ದಾರೆ. ನೀನು ನಿಲ್ಬೇಡ, ಯಾಕೆ ನಿಲ್ಸಿದ್ಯ ನೀನು, ತಲೆ ಕಟ್ಟಿದೆ ಅಂತ ಹೇಳಿ ಕಲ್ಲಿಗೆ ಹೊಡಿತೆ ಅಂತ ಕೇಳಿದವರು ಪೂಜಾರಿ ನನಗೆ. ಅದಕ್ಕೆ ನನಗೂ ಅವರು ಏನು ಬಿಟ್ಟಿಲ್ಲ, ಅವರು ಬಿಡ್ಲಿಲ್ಲ, ಅವ್ರು ಬಿಡುದಿಲ್ಲ, ಅವರು ಕಾಂಗ್ರೆಸ್ಗೆ ವಿರುದ್ಧ ಆಗಿರ್ತವ್ರು ಬಿಡುದೇ ಇಲ್ಲ. ಅಲ್ಲ, ಹರಿಕೃಷ್ಣ ಬಂಟ್ವಾಳ ಅವರಿಗೆ ಪೂಜಾರಿ ಅವರು ಸಲಹೆಯನ್ನೇನು ಕೊಟ್ಟಿದ್ದಾರೆ, ಟೀಕಿಸಿದ್ದಾರೆ, ಹೇಳಿದ್ದಾರೆ. ಆದ್ರೆ ಹರಿಕೃಷ್ಣ ಬಂಟ್ವಾಳ ಅವರಿಗೆ ಅದು ಪ್ರಸಾದದಾಗೆ ಆಗಿದೆ. ನಾನು ಹೇಳಿದ್ದೇನೆ ಆಗ್ಲೇ, ಅವರೊಬ್ಬರು ತಂದೆಗೆ ಸಮಾನ, ಅವ್ರು ಏನು ಹೇಳಿದ್ರು ಅದನ್ನು ಸ್ವೀಕಾರ ಮಾಡ್ತೇನೆ ಅಂತ ಹೇಳಿದ್ದಾರೆ. ಈಗ ನನಗೇನು ಈಗ ಕಾಂಗ್ರೆಸ್ಗೆ ಬರಬೇಕು ಅಂತ ಅವರು ಹೇಳಿದ್ರೆ, ಇಲ್ಲ ನಾನು ಬೇಡದಲ್ಲಿ ಅಂತ ಹೇಳಿದೆ. ನನಗೆ ಬೇಡ, ಈಗ ಕಾಂಗ್ರೆಸ್ ಬೇಡ ಅಂತ ಹೇಳಿದೆ ನಾನು ಅವ್ರ ಹತ್ರ, ಪೂಜಾರಿ ಅವ್ರ ಹತ್ರ. ನಾನು ಇಲ್ಲ, ನಾನು ಈಗ ಹೀಗೆ ಇರ್ತೇನೆ. ನನಗೆ ನಿಮ್ಮನ್ನು ಉಚ್ಚಾಟಿಸಿದ್ದು ಪೂಜಾರಿ ಅವರಿಗೆ ಒಂದು ಪರೋಕ್ಷ ಸಂದೇಶ ಅಂತ ನೋಡಿ. ಅದರಲ್ಲಿ ಅದು ನನಗೆ ಅದು ಇರಲಿಬಹುದು, ಅದು ಒಂದು ಸಾಧ್ಯತೆಗಳು ಇದೆ. ಈಗ ಏನಾಗಿದೆ ಇಲ್ಲಿ, ಅದ ಕರಾವಳಿ ನೀವು ಜಿಲ್ಲೆಯಲ್ಲಿ ತಗೊಳ್ಳಿ, ಎಲ್ಲ ಆದವರು ಜನಾರ್ದನ ಪೂಜಾರಿ ಆಶೀರ್ವಾದದಿಂದಲೇ, ಅದು ಇನ್ಕ್ಲೂಡಿಂಗ್ ರಮಾನಾಥ್ರೈ. ರಮಾನಾಥ್ರೈ ಎಂ ಎಲ್ ಆಗಿದ್ರೆ ಜನಾರ್ದನ ಪೂಜಾರಿ ಅವರು, ವೀರಪ್ಪ ಮೊಯ್ಲಿ ಅವರನ್ನ ಅಲ್ಲ. ಆಸ್ಕರ್ ಫರ್ನಾಂಡಿಸ್ ಎಂ ಪಿ ಆಗಿದ್ರೆ ಮೊನ್ನೆ ಪೂಜಾರಿ ಹೇಳಿದ್ರು, ನಿಮ್ಗೆ ಗೊತ್ತುಂಟಾ, ಗುಂಡೂರ ಇವರು ಪೂಜಾರಿ ಅವರನ್ನ ಪಕ್ಷದಿಂದ ತೆಗಿಬೇಕು ಅನ್ನುವಂಥದ್ದನ್ನ ನಮ್ಮ ಗುಂಡೂರಾವ್, ದಿನೇಶ್ ಗುಂಡೂರಾವ್ ಈಗ ಕಾರ್ಯಾಧ್ಯಕ್ಷರು ಕೊಟ್ರು. ಆಗ ಒಂದು ಪೂಜಾರಿ ಒಂದು ಮಾತು ಹೇಳಿದ್ರು, ನಿಮ್ಗೆ ಗೊತ್ತಿಲ್ಲ, ನಿಮ್ಮ ಗುಂಡೂರಾವ್ ಒಂದು ನನಗೆ ಮಾಡಿದ್ದಾರೆ. ಗುಂಡೂರಾವ್ ಮತ್ತು ನಾವು ಒಂದೇ ಕಾಲೀನರು. ಆ ಕಾಲದಲ್ಲಿ ಮೊನ್ನೆ ಅವರು ಇಲ್ಲಿ ಉಡುಪಿ ಕ್ಷೇತ್ರಕ್ಕೆ ಜಾರ್ಜ್ ಕ್ಯಾಂಡಿಡೇಟ್ ಆಗಬೇಕು ಅಂತ ಹೇಳಿದಾಗ, ನಾನು ಇಂದಿರಾ ಗಾಂಧಿಯಲ್ಲಿ ಜಾರ್ಜ್ ಬೇಡ, ನನಗೆ ಆಸ್ಕರ್ ಫರ್ನಾಂಡಿಸ್ ಆಗಬೇಕು ಅಂತ ನಾನು ಹೇಳಿದಾಗ, ಇಂದಿರಾ ಗಾಂಧಿ ಅವರು ಗುಂಡೂರಾವ್ನ ಮಾತಿಗೆ ಬೆಲೆ ಕೊಡಲಿಲ್ಲ, ನನ್ನ ಮಾತಿಗೆ ಬೆಲೆ ಕೊಟ್ಟು ಆಸ್ಕರ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಆಗ ಅವರಿಗೆ ದಿನೇಶ್ ರಾವ್ ಗೌಡ ಒಂದು 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 ಇದು ಕೊಟ್ಟಿದ್ದಾರೆ, ನಿನ್ನ ತಂದೆ ಸೋತಿದ್ದಾನೆ ಫೈಟ್ ಮಾಡಿ, ಇನ್ನು ನೀನು ಕೂಡ ಸೋಲ್ತೀಯಾ, ಅದು ಮೇಲೆ ಹೈಕಮಾಂಡ್ ಬೇರೆ, ಅದು ನಿನ್ನ ಹಾಗೆ ಅಲ್ಲ, ನಿನಗೆ ಗೊತ್ತಿಲ್ಲ, ನೀನು ಇನ್ನೂ ಎಳೆಯ ಅಂತ ಪೂಜಾರಿ ಅವರು ಒಂದು ಮಾತು ಹೇಳಿದ್ದಾರೆ ಅವನಿಗೆ, ಗೊತ್ತಾಯ್ತಲ್ಲ. ಈಗ ಪೂಜಾರಿ ಅವರನ್ನ ಪಕ್ಷದಿಂದ ತೆಗೆದು ಬಿಡ್ದು ಅದು ಹೈಕಮಾಂಡ್ಗೆ, ಇಲ್ಲಿ ಯಾರೊಬ್ಬನಿಗೆ ತೆಗಲಿಕ್ಕೆ, ಸಿದ್ದರಾಮಯ್ಯ 50 ಸಿದ್ದರಾಮಯ್ಯ ಅಂದ್ರೆ ಪೂಜಾರಿಯನ್ನು ಪಕ್ಷ ತೆಗಲಿಕ್ಕೆ ಆಗೋದಿಲ್ಲ, ಗೊತ್ತಾಯ್ತಲ್ಲ. ಪೂಜಾರಿ ಯಾರು ಅಂತ ಇಲ್ಲಿ ಡಿ ಕೆ ಶಿವಕುಮಾರಿಗೆ ಗೊತ್ತಿದೆ, ಇಲ್ಲಿ ಎಲ್ಲ
ಎಲ್ಲಾ ಕಾಂಗ್ರೆಸ್ಸಿಗರಿಗೆ ಹಿರಿಯ ಕಾಂಗ್ರೆಸ್ಸಿಗೆ ಎಲ್ಲರಿಗೂ ಗೊತ್ತಿದೆ ಪೂಜಾರಿ ಯಾರು ಅಂತ, ಗೊತ್ತಾಯ್ತಲ್ಲ. ಪರಮೇಶ್ವರರು ನಮ್ಮ ಗೃಹ ಸಚಿವರದ್ದು, ಅವರಿಗೆ ಗೊತ್ತಿದೆ ಪೂಜಾರಿ ಅವರು ಯಾರು ಅಂತ. ಪೂಜಾರಿಯ ಎಂಟೈರ್ ಲೈಫ್ ಏನು ಅಂತ ಗೊತ್ತಿದೆ. ಅವರು ಪೂಜಾರಿ ಅವರು ಕೊಟ್ಟಷ್ಟು ಸ್ಯಾಕ್ರಿಫೈಸ್ ಮಾಡಿದವರು ಯಾರು ಇಲ್ಲ ಕಾಂಗ್ರೆಸ್ ವರ್ಷಕ್ಕೋಸ್ಕರ, ಗೊತ್ತಿದೆ. ಅದೆಲ್ಲ ಗೊತ್ತಿದ್ರು ಕೂಡ ಪೂಜಾರಿ ಅವರನ್ನ ಒಂದು ಬದಿಗೆ ಸಲ್ಲಿಸುವಂತ ಷಡ್ಯಂತ್ರ, ಅದು ಸಿದ್ದರಾಮಯ್ಯ ಮಾಡ್ತಿದ್ದೋ ಅಲ್ಲ ಇನ್ನೊಂದು ಗ್ರೂಪ್ ಮಾಡ್ತಿದ್ದೋ, ಅದು ವೀರಪ್ಪ ಇಲ್ಲಿ ಮಾಡ್ತಿದ್ರು, ಆಸ್ಕರ್ ಆಸ್ಕರ್ ನಿಮ್ಗೆ ಹೇಳಿದೆ ವೆರಿ ಡೇಂಜರಸ್ ಮ್ಯಾನ್ ಅಂದ್ರೆ ಎಲ್ಲರೂ ಒಟ್ಟು ಸೇರಿ ಎಲ್ಲ ಇದ್ದಾರೆ ಇದರಲ್ಲಿ. ಆಸ್ಕರ್ ಇದ್ದಾರೆ, ವೀರಪ್ಪ ಮೈಲ್ ಇದ್ದಾರೆ, ಮಿಸ್ಟರ್ ಸಿದ್ದರಾಮಯ್ಯ ಇದ್ದಾರೆ, ಎಲ್ಲರೂ ಇದೆ. ಇಂತಹ ಕೆಲವು ತಲೆಗಳು ಯಾಕೆ ಗೊತ್ತಾ ನಿಮಗೆ? ಪೂಜಾರಿ ಒಂದು ವೇಳೆ ಹೈಕಮಾಂಡಿಗೆ ಬಂದರೆ ಮತ್ತೆ ನಮಗೆ ಅಲ್ಲಿ ನಿಲ್ಲಿಕ್ಕೆ ಕಷ್ಟ ಆಗ್ಬೋದು. ಯಾಕಂದ್ರೆ ಪೂಜಾರಿ ಅವರ ಆ ಚರಿಷ್ಮಾ, ಅವರ ನೇರ ಪ್ರಾಮಾಣಿಕತೆ, ನಿಷ್ಠೆ, ಮುಂದೆ ನಮ್ಮ ಬಣ್ಣ ಬಯಲಾಗುತ್ತೆ ಅನ್ನುವಂಥ ಹೆದರಿಕೆಯಿಂದ ಈ ಮನುಷ್ಯ ಅಲ್ಲಿ ಬರುದೇ ಬೇಡ ಅಂತ ಹೇಳಿಕೊಂಡು ಇಲ್ಲಿಯೇ ಮುಗಿಸುವ ಅಂತ ಇವರು ಪಡೆದ. ಆದರೆ ಒಂದು ಮಾತ್ರ, ಪೂಜಾರಿಯನ್ನು ಮುಗಿಸ್ಬೋದು ಇವರು, ಆದರೆ ಇವರು ಸಂಪೂರ್ಣ ಮುಗಿದು ಹೋಗ್ತಾರೆ ರಾಜಕೀಯದಲ್ಲಿ. ಇವರು ಮತ್ತೆ ತಲೆ ಎತ್ತುವುದಿಲ್ಲ, ನೆನ್ಪಿಟ್ಟುಕೊಳ್ಳಿ ನೀವು. ಈಗ ಒಟ್ಟು ಈ ಸ್ಥಿತಿಯಲ್ಲಿ ಕಾರ್ಯಕ್ರಮದ ಕೊನೆಯ ಭಾಗಕ್ಕೆ ಬರ್ತಾ ಇದ್ದೆ. ಜನಾರ್ದನ ಪೂಜಾರಿ ಅವರ ಮುಂದಿನ ನಡೆ ಏನಿರ್ಬೋದು? ಒಂದು ವೇಳೆ ನೀವೇ ಹೇಳಿದ ಹಾಗೆ ಪಕ್ಷದಿಂದ ಅವರನ್ನು ತೆಗೆಯುವುದಾ, ಅಥವಾ ಅವರಾಗಿ ಪಕ್ಷದಿಂದ ಒಂದರ್ಥದಲ್ಲಿ ಹಿಂದೆ ಸರಿಯುವುದಾ, ಅಥವಾ ಪಕ್ಷದ ಚಟುವಟಿಕೆಗಳ ಜೊತೆಗೆ ಹೀಗೆ ಭಿನ್ನ ಸ್ವರಗಳನ್ನು ಎತ್ತುತ್ತಾ ಮುಂದುವರಿಯುವುದಾ ಮಾಡ್ತಾ ಇದ್ದಷ್ಟು ಕಾಂಗ್ರೆಸ್ ಪಕ್ಷ ಅಥವಾ ಜನಾರ್ದನ ಅವಕಾಶ ಕೊಡುತ್ತೆ. ಫಾರ್ ಎಕ್ಸಾಂಪಲ್, ನಿಮಗೆ ಮೊನ್ನೆ ಅವರು ಸ್ಟೇಟ್ಮೆಂಟ್ ಕೊಟ್ಟರಲ್ಲ, ನನ್ನನ್ನು ಪಕ್ಷದಿಂದ ನೀವು ತೆಗೀರಿ, ತೆಗೆದ್ರೆ ನಾನು ದಿನಕ್ಕೊಂದು ಬ್ರೇಕಿಂಗ್ ನ್ಯೂಸ್ ಕೊಡ್ತೇನೆ ಅಂತ ಹೇಳಿದ್ರು. ದಿನಕ್ಕೊಂದು ಬ್ರೇಕಿಂಗ್ ನ್ಯೂಸ್ ಏನು ಅದಕ್ಕಿಂತ ಬೇರೆ ನಿಮ್ಗೆ ಉದ್ದಾರ? ಅವ್ರು ಹೇಳಿ, ನಾನು ಹೇಳಬೇಕಾಗಿಲ್ಲ. ಜನಾರ್ದನ್ ಪೂಜಾರಿ ಹೇಳಿದ್ರು ನನ್ನನ್ನು ನೀವು ತೆಗೆದ್ರೆ ಮತ್ತೆ ಈ ಗಂಟೆಗೊಂದು ಎವ್ರಿ ಡೇ ಬ್ರೇಕಿಂಗ್ ನ್ಯೂಸ್ ಇದೆ, ನಿಮಗೆ ಪೇಪರ್ ನೋಡಿ ಕೊಡ್ತೇನೆ ಅಂತ ಹೇಳಿದ್ರು. ಪೂಜಾರಿ ಒಂದು ಮಾತ್ರ, ಪೂಜಾರಿಯವನ್ನ ಬಗ್ಗಿಸ್ಲಿಕ್ಕೆ, ಅವರನ್ನ ಇಂಥ ಎಲ್ಲ ಕಿರುಕುಳ ಕೊಟ್ಟು ಬಗ್ಗಿಸ್ಲಿಕ್ಕೆ ಇಲ್ಲಿ ಇನ್ನೊಬ್ಬ ಹುಟ್ಟಿಲ್ಲ, ಕಾಂಗ್ರೆಸ್ ನಲ್ಲಿ ಹುಟ್ಟಿಲ್ಲ. ಗೊತ್ತಾಯ್ತಲ್ಲ ನಿಮ್ಗೆ? ಹೇಳ್ತಾ ಇದ್ದೇನೆ ಈಗಲೇ ಈ ವೇದಿಕೆ ಮೇಲೆ ಹೇಳ್ತೇನೆ. ಜನಾರ್ದನ್ ಪೂಜಾರಿ ಅವರನ್ನ ಬಗ್ಗಿಸುವಂತ ಒಬ್ಬ ಕಾಂಗ್ರೆಸ್ಗ ಇಲ್ಲಿ ಇನ್ನು ಹುಟ್ಟಿಲ್ಲ, ಇನ್ನು ಹುಟ್ಟುದೂ ಇಲ್ಲ. ಪೂಜಾರಿ ಅವರು ಸಾಯುವರೆಗೂ ನಾನು ಹೇಳ್ತೇನೆ, ನನಗೆ ಅವರು ನನ್ನ ಕಾಂಗ್ರೆಸ್ ಇಲ್ಲದೆ ಇರ್ಬೋದು, ಆದ್ರೆ ಪೂಜಾರಿ ಕಾಂಗ್ರೆಸ್ ಬಿಟ್ಟು ಎಲ್ಲಿಗೆ ಹೋಗುದಿಲ್ಲ. ಕಾಂಗ್ರೆಸ್ ಅವರ ಜೀವ, ಕಾಂಗ್ರೆಸ್ ಆಗಿ ಅವರು ಸಾಯೋದು, ಕಾಂಗ್ರೆಸ್ ಆಗಿ ಅವರು ಬೆಳಗೋದು. ಇಷ್ಟು ಇದಕ್ಕೆ ಇದಕ್ಕೆ ಪ್ರಶ್ನೆ ಬೇಡ, ಇದರ ಬಗ್ಗೆ ಸಂಶಯ ಯಾರಿಗೂ ಬೇಡ. ಅವ್ರು ಸಾಯುವರೆಗೂ ಕಾಂಗ್ರೆಸ್, ಅವ್ರು ಬೇಕಾದ್ರೆ ಪೂಜಾರಿ ಎಂತದೂ ಬೇಕಾಗಿಲ್ಲ ಹೇಳ್ರಿ. ಕಾಂಗ್ರೆಸ್ಗೋಸ್ಕರ ಎಲ್ಲವನ್ನು ಮಾಡ್ತಾ ಬಂದಂತ ಪೂಜಾರಿ ಅವರು ತಮ್ಮ ವಯಸ್ಸಿನ ಕೊನೆಯ ಕಾಲದಲ್ಲಿ 80ರ ಅಂಚಿನಲ್ಲಿ ಕಾಂಗ್ರೆಸ್ಗೆ ಎಷ್ಟು ಹಾನಿ ಮಾಡ್ಲಿಕ್ಕೆ ಸಾಧ್ಯ ಆಯ್ತೋ ಅಷ್ಟು ಹಾನಿ ಮಾಡಿದ್ರು ಅಂತ ಮುಂದಿನ ಇತಿಹಾಸ ಇವರು ಹೇಳ್ತಾರೆ. ಹಾನಿ ಅಂತ ಇವರ ಹಾನಿ ಇವರ್ ನೋಡಿ ಈ ಒಂದು ನೋಡಿ ಇದೇನು ಗೊತ್ತಾ, ಮಂಗ ಬೆಣ್ಣೆ ತಿಂದು ಮೇಕೆ ಮೂತಿಗೆ ಒರೆಸಿದ ಹಾಗೆ ಹಾಗೆ ಇವರೇನ್ ಮಾಡುದು, ಎಲ್ಲ ಮಾಡುದು ಇವರೇ, ಇವರೇ ಅನ್ಯಾಯ ಮಾಡುದು ಇವರೇ, ಹಾನಿ ಮಾಡಿದ್ದು ಇವರೇ, ಕಾಂಗ್ರೆಸ್ ಅನ್ನು ನಿರ್ಣಯ ಮಾಡುದು ಇವರೇ. ಆದ್ರೆ ಅದನ್ನು ಪೂಜಾರಿಯರ ಮೂತಿಗೆ, ಅದು ಆ ಪೂಜಾರಿ ಮೂತಿ ಒರೆಸಲಿಕ್ಕೆ ಆಗುದಿಲ್ಲ, ಅದು ಜನರಿಗೆ ಗೊತ್ತಿದೆ. ಪೂಜಾರಿಯಿಂದ ಕಾಂಗ್ರೆಸ್ ಹೋಯ್ತಾ, ನಿಮ್ಮಿಂದ ಕಾಂಗ್ರೆಸ್ ಹೋಯ್ತಾ ಅಂತ ಜನ ತೀರ್ಮಾನ ಮಾಡ್ತಾರೆ. ದೇಶದ ಇದು ಡೆಮಾಕ್ರಸಿ, ಇದು ಪ್ರಜಾಪ್ರಭುತ್ವ ದೇಶ ನಮ್ಮ ದೇಶದಲ್ಲಿ. ಇಲ್ಲಿ ಪ್ರತಿಯೊಂದು ಹಾಗುಗಳನ್ನ ಜನ ಗುರುತಿಸ್ತಿದ್ದಾರೆ. ಇಲ್ಲಿ ಕಾಂಗ್ರೆಸ್ನಲ್ಲಿ ಅಧಿಕಾರಕ್ಕೆ ತಂದಿದ್ರೆ ಅಧಿಕಾರದ ಕೆಳಗೆ ಇಳಿಸಿದ್ದಾರೆ, ದೇಶದಲ್ಲಿ ಅಧಿಕಾರಕ್ಕೆ ತಂದ್ರೆ ದೇಶದಲ್ಲಿ ಅಧಿಕಾರ ತೆಗೆದಿದ್ದಾರೆ. ಈ ಸ್ಥಿತಿಯಿಂದಾಗಿ ಬಿಜೆಪಿ ಸಹಿತ ಬೇರೆ ಪಕ್ಷಗಳಿಗೆ ಹೆಚ್ಚು ಲಾಭ ಆಗ್ತದ ಅಂತ? ಅದ್ರ ಲಾಭ ನಷ್ಟದ ಪ್ರಶ್ನೆ ನಾನು ಹೇಳುದಿಲ್ಲ, ಆದ್ರೆ ಅದು ನನ್ನ ಕೈ ಇದ್ದಿಲ್ಲ. ಆದ್ರೆ ಪೂಜಾರಿ ಅವರು ಕಾಂಗ್ರೆಸ್ ಉಳಿಯೋದಕ್ಕೋಸ್ಕರ ಎಷ್ಟು ಅವರಿಂದ ಸಾಧ್ಯ ಇದೆ, ಸಾಯುವವರಿಗೆ ಉಸಿರಾಡಿ ಉಸಿರು ಇರುವವರಿಗೆ, ಅವರ ಕಾಂಗ್ರೆಸ್ ಉಳಿಗೋಸ್ಕರ ಮಾಡಿ ಕೆಲಸ ಮಾಡಿಯೇ ಮಾಡ್ತಾರೆ ಅವರು. ಓಕೆ, ಇದು ಹರಿಕೃಷ್ಣ ಬಂಟ್ವಾಳ ಅವರ ಅಭಿಪ್ರಾಯ. ಪೂಜಾರಿ ವರ್ಸಸ್ ಸಿದ್ದರಾಮಯ್ಯ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಭಾಗವಹಿಸಿದ್ದೀರಿ, ವಿಶೇಷ ಮಾಹಿತಿಗಳನ್ನು ಹಂಚಿಕೊಂಡಿದ್ದೀರಿ, ನಿಮಗೆ ಹೃತ್ಪೂರ್ವಕವಾದಂತಹ ಧನ್ಯವಾದ. ನಿಮಗೂ ಧನ್ಯವಾದಗಳು. ಪ್ರಿಯ ವೀಕ್ಷಕರೇ, ಕಾರ್ಯಕ್ರಮ ನೋಡಿದ್ರಲ್ಲ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳ ಜೊತೆಗೆ ಈ ರಾಜಕೀಯದಲ್ಲಿ, ಈ ದೇಶದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಲ್ಪಟ್ಟಂತಹ ನಾಯಕನೊಬ್ಬನ ಸ್ಥಿತಿಗತಿಗಳು, ಏಳು ಬೀಳುಗಳು ಯಾವ ಸ್ಥಿತಿಯಲ್ಲಿ ಆಗ್ತವೆ ಅನ್ನುವ ಚಿತ್ರಣ ನಿಮಗೇನಾದರೂ ದೊರಕಿದ್ರೆ ಅದರ ಶ್ರೇಯಸ್ಸು ಈ ಕಾರ್ಯಕ್ರಮದ ಮೂಲಕ ನಮ್ಮ ಜೊತೆ ಸಹಕರಿಸಿದಂತಹ ಹರಿಕೃಷ್ಣ ಬಂಟ್ವಾಳ್ ಅವರಿಗೆ ಸಲ್ಲಬೇಕು, ಮತ್ತು ಅದಕ್ಕಿಂತ ಮುಖ್ಯವಾಗಿ ಜನಾರ್ದನ ಪೂಜಾರಿ ಅವರ ವ್ಯಕ್ತಿತ್ವಕ್ಕೆ ಸಲ್ಲಬೇಕು, ಮತ್ತು ಅದಕ್ಕೆ ಆಜ್ಯವನ್ನು ಸುರಿದಂತಹ ಸಿದ್ದರಾಮಯ್ಯ ಅವರ ನಡೆಗಳು, ನುಡಿಗಳು ಮತ್ತು ಕ್ರಮಗಳಿಗೆ ಸಲ್ಲಬೇಕು. ಒಟ್ಟಿನಲ್ಲಿ ಈ ದೇಶ, ಈ ನೆಲ ಸಮಗ್ರವಾಗಿ ಬಾಳಲು ಬೆಳಗಲು ಪೂಜಾರಿ ವರ್ಸಸ್ ಸಿದ್ದರಾಮಯ್ಯ ಕಾರ್ಯಕ್ರಮ ನಿಮಗೊಂದಷ್ಟು ಮೇವನ್ನು ಒದಗಿಸಲಿ ಅನ್ನುವ ಹಾರೈಕೆಯ ಜೊತೆಗೆ ಈ ಕಾರ್ಯಕ್ರಮವನ್ನು ಮುಗಿಸೋಣ. ಮತ್ತೆ ಇನ್ನೊಂದು ಕಾರ್ಯಕ್ರಮದಲ್ಲಿ ನಮ್ಮ ನಿಮ್ಮ ಭೇಟಿ. ನಮಸ್ಕಾರ.